ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 5/6/2023 ಏನಪ್ಪಂದ್ರೆ ಈ ದಿನಾಂಕದ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ಫಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಕವಚ್ ಸಿಸ್ಟಮ್. ಅಂದ್ರೆ ಇತ್ತೀಚೆಗೆ ನಿಮಗೆ ಗೊತ್ತು, ಒಡಿಶಾದ ಬಾಲಾಶೋರ್ ಅಲ್ಲಿ ಏನ್ ಆಕ್ಸಿಡೆಂಟ್ ನಡೀತಲ್ಲ, ಆ ಒಂದು ಆಕ್ಸಿಡೆಂಟ್ ನಡೆದಲ್ಲಿ ಏನಪ್ಪಾ ಬಹಳಷ್ಟು ಜನ ಒಂದು ಅಭಿಪ್ರಾಯ ಏನ್ಪಟ್ರು ಅಂದ್ರೆ, ಈ ಒಂದು ಕವಚ್ ಸಿಸ್ಟಮ್ ಇದ್ರೆ ಈ ಆಕ್ಸಿಡೆಂಟ್ ಸಂಭವಿಸ್ತಿದ್ದಿಲ್ಲ. ಅಂದ್ರೆ ಈ ಒಂದು ದುರ್ಘಟನೆ ಏನಾಯ್ತು, ಅಲ್ಲಿ 275ಕ್ಕಿಂತ ಹೆಚ್ಚಿನ ಜನ ಏನು ದುರ್ಮರಣ ಹೊಂದಿದಾರಲ್ಲ, ಈ ದುರ್ಘಟನೆ ಏನಂದ್ರೆ ಕವಚ್ ಸಿಸ್ಟಮ್ ಇದ್ರೆ ಇಲ್ಲಿ ಈ ದುರ್ಘಟನೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಆ ಒಂದು ದೃಷ್ಟಿಕೋನದಿಂದ ನಮಗೆ ಈ ಕವಚ್ ಸಿಸ್ಟಮ್ ಅಂದ್ರೆ ಏನು, ಯಾವ ತರ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ವಾಟ್ ಆರ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ದ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಆಟೋಮೆಟಿಕ್ ಟ್ರೈನ್ ಆಪರೇಟರ್ ಸಿಸ್ಟಮ್ ಬೈ ದ ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್. ಸೊ ನೋಡ್ರಿ, ರಿಸರ್ಚ್ ಡಿಸೈನ್ ಮತ್ತೆ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್, ಅದನ್ನ ನಾವೇನಂತ ಕರಿಬಹುದು ಅಂದ್ರೆ RDSO ಅಂತ ಕರಿಬಹುದು. ಇವರು ಡೆವಲಪ್ ಮಾಡಿದಿರುವಂತ ಈ ಒಂದು ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್, ಕವಚ್ ಅಂತ ಏನ್ ಕರಿತೀವಲ್ಲ ಅದನ್ನ ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ಅಂತ ಕರೀತಾರೆ. ಅಲ್ಲಿರುವಂತಹ ಸೇಲೆಂಟ್ ಫೀಚರ್ಸ್ ಏನು, ಇನ್ ವಿಚ್ ನೆಟ್ವರ್ಕ್ಸ್ ಅಂಡ್ ರೂಟ್ಸ್ ಹ್ಯಾಸ್ ದ ಸಿಸ್ಟಮ್ ಬೀನ್ ಇಂಪ್ಲಿಮೆಂಟೆಡ್. ಅಂದ್ರೆ ಈಗ ಆಲ್ರೆಡಿ ಯಾವ್ಯಾವ ರೂಟ್ ಗಳಲ್ಲಿ ಮತ್ತೆ ಸಿಸ್ಟಮ್ ಗಳ ನೆಟ್ವರ್ಕ್ ಗಳಲ್ಲಿ ಈ ಒಂದು ಕವಚ್ ಸಿಸ್ಟಮ್ ನ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತು, ಒಡಿಶಾದಲ್ಲಿ ಒಂದು ಏನಪ್ಪಾ ಅಂದ್ರೆ ರೈಲ್ವೆ ಆಕ್ಸಿಡೆಂಟ್ ಆಯ್ತು, ಎಸ್ಪೆಷಲಿ ಈ ಒಂದು ಬಾಲಾಸುರ್ ರೈಲ್ವೆ ಬಾಲಾಸುರ್ ಅಲ್ಲಿ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಟ್ರೈನ್ ಆಕ್ಸಿಡೆಂಟ್ ಆಯ್ತು, ಅದು ಕೂಡ 2ನೇ ಜೂನ್ಗೆ ನಡೆಯುತ್ತೆ. ಸೊ ನೋಡ್ರಿ, ಇಲ್ಲಿ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ 288 ಜನ ತೀರೋಗಿದ್ದಾರೆ. ಈ ಒಂದು ದುರಂತ ನಡೆದ್ಮೇಲೆ ಏನಂದ್ರೆ ನಮಗೆ ರೈಲ್ವೆ ಸೇಫ್ಟಿ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಮುಂದೆನೂ ಕೂಡ ಈ ತರದ ಒಂದು ದುರಂತಗಳಾಗಬಾರದು, ದುರ್ಘಟನೆಗಳಾಗಬಾರದು. ಹಾಗಾಗಿ ರೈಲ್ವೆ ಯಾವ ತರನಾದ ಸೇಫ್ಟಿ ಮೆಕ್ಯಾನಿಸಮ್ಸ್ ನ ಹೊಂದಿದೆ, ಎಸ್ಪೆಷಲಿ ಈ ತರದ ದುರಂತಗಳನ್ನ ನಿಲ್ಸೋದಕ್ಕೆ. ಕವಚ್ ಅನ್ನೋದು ನೋಡ್ರಿ, ಇದೊಂದೇನಪ್ಪ ಅಂದ್ರೆ ಸ್ಥಳೀಯವಾಗಿ ಆದಂತ ಒಂದು ಸ್ಥಳೀಯವಾಗಿ ಡೆವಲಪ್ ಆದಂತ ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಆಗಿದೆ. ಇದನ್ನ ಯಾರು ಡೆವಲಪ್ ಮಾಡಿದಾರೆ ಅಂದ್ರೆ ರಿಸರ್ಚ್ ಡಿಸೈನ್ ಮತ್ತೆ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅವರು ಇದನ್ನ ಡೆವಲಪ್ ಮಾಡಿದ್ದಾರೆ. ಇದನ್ನ ಇದು ಇವರು ಯಾರ ಜೊತೆ ಕೊಲಾಬರೇಷನ್ ಆಗಿ ಅಥವಾ ಸಹಕಾರ ಜೊತೆ ಇದನ್ನ ಡೆವಲಪ್ ಮಾಡಿದ್ದಾರೆ ಅಂದ್ರೆ, ನೋಡ್ರಿ, ಇವರು ಇಂಡಿಯನ್ ಇಂಡಸ್ಟ್ರಿ ಜೊತೆಗೆ ಒಂದು ಸಹಮತವನ್ನ ಸಹಕಾರವನ್ನ ಬಳಸಿಕೊಂಡು ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಆಮೇಲೆ ಈ ಟ್ರಯಲ್ಸ್ ಅನ್ನ ನೋಡ್ರಿ, ಆಲ್ರೆಡಿ ಸೌತ್ ಸೆಂಟ್ರಲ್ ರೈಲ್ವೆ ಅವರು ಏನಪ್ಪಾ ಅಂದ್ರೆ ಫೆಸಿಲಿಟೇಟ್ ಮಾಡಿದ್ದಾರೆ. ಜೊತೆಗೆ ಈ ಸೇಫ್ಟಿ ಏನಪ್ಪಾ ಅಂದ್ರೆ ಭಾರತದ ಎಲ್ಲಾ ರೈಲುಗಳಲ್ಲಿ ಇರಬೇಕಂತಾನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ರಿ, ನಾವು ಸೇಫ್ಟಿ ವೈಸ್ ನೋಡೋದಾದ್ರೆ ಇದೇನಪ್ಪಾ ಅಂದ್ರೆ ಸೇಫ್ಟಿ ಇಂಟಿಗ್ರೇಟೆಡ್ ಲೆವೆಲ್ 4 ಸ್ಟ್ಯಾಂಡರ್ಡ್ಸ್ ವರೆಗೂ ಇಲ್ಲಿ ಸೇಫ್ಟಿಯನ್ನ ಕೊಡಬಹುದು. ಜೊತೆಗೆ ಇನ್ ಕೇಸ್ ನೋಡ್ರಿ, ಯಾವ ತರನಾಗಿ ಸೇಫ್ಟಿಯನ್ನ ಕೊಡುತ್ತಂದ್ರೆ, ಇನ್ ಕೇಸ್ ಯಾರು ಲೋಕೋ ಪೈಲಟ್ ಏನಪ್ಪಾ ಅಂದ್ರೆ ಈ ರೈಟ್ ಸಿಗ್ನಲ್ ಅನ್ನ ಕ್ರಾಸ್ ಮಾಡಿದ್ರೆ ಆ ಟೈಮ್ ಅಲ್ಲಿ ಏನ್ ಮಾಡುತ್ತಂದ್ರೆ ಇದು ನಮಗೆ ಪ್ರೊಟೆಕ್ಷನ್ಸ್ ಅನ್ನ ಕೊಡುತ್ತೆ. ಅಂದ್ರೆ ಈಗ ನೋಡ್ರಿ, ಕೆಲವೊಂದ್ ಟೈಮ್ ಹ್ಯೂಮನ್ ಎರರ್ ಇಂದ ಏನಂದ್ರೆ ರೆಡ್ ಸಿಗ್ನಲ್ ಅನ್ನ ಕ್ರಾಸ್ ಮಾಡ್ತಾರೆ. ಸೊ ನೋಡ್ರಿ, ರೆಡ್ ಅನ್ನೋದು ತುಂಬಾ ಡೇಂಜರಸ್. ಇಂಥ ಸಿಗ್ನಲ್ ಅನ್ನ ಕ್ರಾಸ್ ಮಾಡಿದಾಗ ಅಲ್ಲೇನ್ ಕೊಲಿಜನ್ಸ್ ಆಗದಿರುತ್ತೆ ಅಂದ್ರೆ ಒಂದಕ್ಕೊಂದು ಟ್ರೈನ್ ಡಿಕ್ಕಿ ಆಗದಿರುತ್ತಲ್ಲ, ಅದನ್ನ ತಡೆಯೋದಕ್ಕೋಸ್ಕರ ಇದು ಕೆಲಸ ಮಾಡುತ್ತೆ. ಅಲ್ಲಿ ರೆಡ್ ಸಿಗ್ನಲ್ ಅನ್ನು ದಾಟಿದ್ರು ಕೂಡ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಇದು ಕೆಲಸವನ್ನ ಮಾಡುತ್ತೆ. ಇನ್ ಕೇಸ್ ನೋಡ್ರಿ, ಲೋಕೋ ಪೈಲಟ್ ಏನಪ್ಪಾ ಅಂದ್ರೆ ಮೆನ್ಷನ್ ಮಾಡಿದ್ಕಿಂತ ಸ್ಪೀಡ್ಗಿಂತ ಹೆಚ್ಚಿನ ಸ್ಪೀಡ್ ಅನ್ನ ಹೆಚ್ಚಿನ ಸ್ಪೀಡ್ ಅಲ್ಲಿ ಟ್ರೈನ್ ಅನ್ನ ಓಡಿಸಿದ್ರೆ ಅದು ಅವಾಗ ಏನ್ ಮಾಡುತ್ತಂದ್ರೆ ಇದು ಆಟೋಮೆಟಿಕ್ ಆಗಿ ಬ್ರೇಕ್ ಅನ್ನ ಹಾಕುತ್ತೆ. ಅಂದ್ರೆ ಇನ್ ಕೇಸ್ ಈಗ ಸ್ಪೀಡ್ ಲಿಮಿಟ್ ಇಲ್ಲಿ 60 ಕಿಲೋಮೀಟರ್ ಪರ್ ಅವರ್ ಇತ್ತು, ಲೋಕೋ ಪೈಲಟ್ ಅಲ್ಲಿ 80 ಕಿಲೋಮೀಟರ್ ಪರ್ ಅವರ್ ಓಡಿಸ್ತಾ ಇದ್ರೆ ಈ ಒಂದು ಕವಚ್ ಸಿಸ್ಟಮ್ ಅಲ್ಲಿ ಏನಾಗುತ್ತಂದ್ರೆ ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಅಪ್ಲೈ ಆಗಿ 60 ಕಿಲೋಮೀಟರ್ ಪರ್ ಅವರ್ ಅಲ್ಲೇ ಟ್ರೈನ್ ಮೂವ್ ಆಗೋಂಗ್ ಅದು ನೋಡ್ಕೊಳ್ಳುತ್ತೆ. ಅಂದ್ರೆ ಸ್ಟ್ಯಾಂಡರ್ಡ್ ಏನ್ ಇರುತ್ತಲ್ಲ ಅದ್ರ ಪ್ರಕಾರ ಅಲ್ಲಿ ಏನಪ್ಪಾ ಅಂದ್ರೆ ಟ್ರೈನ್ ಮೂವ್ಮೆಂಟ್ ಆಗುತ್ತೆ. ಜೊತೆಗೆ ನೋಡ್ರಿ, ಯಾವೆಲ್ಲ ರೈಲ್ವೆಗಳಿಗೆ ಅಂದ್ರೆ ಯಾವೆಲ್ಲ 2 ರೈಲುಗಳಿಗೆ ಏನಾದ್ರೂ ಕವಚ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅಥವಾ ಕವಚ್ ಸಿಸ್ಟಮ್ ಅನ್ನ ಇಟ್ಟಿದ್ರೆ, ಅಂದ್ರೆ ಈಗ ನೋಡ್ರಿ, ಒಂದು ರೈಲು ಮತ್ತೆ ಇನ್ನೊಂದು ರೈಲುಗಳ ನಡುವೆ ಏನಪ್ಪಾ ಅಂದ್ರೆ 2 ರೈಲುಗಳಿಗೆ ಕವಚ್ ಸಿಸ್ಟಮ್ ಅನ್ನ ಅಳವಡಿಸಿದ್ರೆ ಅಲ್ಲಿ ಈ ಒಂದು ಕೊಲಿಜನ್ ಏನಾಗದಿದೆ ಅಂದ್ರೆ ಈಗ ಒಂದಕ್ಕೊಂದು ಡಿಕ್ಕಿ ಆಗುವಂತ ಸಂಭಾವನೆ ಏನಿದೆ ಅಲ್ಲ ಅದನ್ನ ಆಲ್ಮೋಸ್ಟ್ ಕಮ್ಮಿ ಮಾಡುತ್ತೆ. ಜೊತೆಗೆ ಇದು ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲೂ ಕೂಡ ನೋಡ್ರಿ ಸೇಫ್ಟಿ ಆಫ್ ಸ್ಟ್ಯಾಂಡರ್ಡ್ಸ್ ಮೆಸೇಜ್ ಮೂಲಕ ಆಪರೇಟ್ ಅನ್ನ ಆಗುತ್ತೆ. ಈಗ ತುರ್ತು ಪರಿಸ್ಥಿತಿ ಅಂದ್ರೆ ಅವಾಗ ಕೂಡ ಏನಪ್ಪಾ ಅಂದ್ರೆ ಎಮರ್ಜೆನ್ಸಿ ಮೆಸೇಜಸ್ ಅನ್ನು ಕೂಡ ಕಳಿಸುತ್ತೆ. ಸ್ಟೇಷನ್ ಮಾಸ್ಟರ್ಗೆ ಅದು ಎಮರ್ಜೆನ್ಸಿ ಮೆಸೇಜ್ ಅನ್ನು ಕೂಡ ಕಳಿಸುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ಫೀಚರ್ ಏನಿದೆಪ್ಪ ಅಂದ್ರೆ ಸೆಂಟ್ರಲೈಸ್ಡ್ ಲೈವ್ ಮಾನಿಟರಿಂಗ್ ಸಿಸ್ಟಮ್ ಇದೆ. ಅಂದ್ರೆ ಈಗ ನೋಡ್ರಿ, ಕವರ್ ಸಿಸ್ಟಮ್ ಮೂಲಕ ಯಾವ್ದಾದ್ರು ರೈಲುಗಳು ಹೋಗ್ತಾ ಇದ್ರೆ ಆ ರೈಲುಗಳು ಯಾವ ಹಳ್ಳಿಗಳ ಮೇಲೆ ನಡೀತಾ ಚಲಿಸ್ತಾ ಇದೆ ಅದು ಏನಪ್ಪ ಅಂದ್ರೆ ಲೈವ್ ಇರುತ್ತೆ. ಅಂದ್ರೆ ಈಗ ಸುಮ್ನೆ ಈಗ ಏನಪ್ಪ ಅಂದ್ರೆ ಇಲ್ಲಿ ಚಲಿಸ್ತಾ ಇದೆ ಅಂತಲ್ಲ, ಅದು ಲೈವ್ ಮೂವ್ಮೆಂಟ್ ಎಲ್ಲ ಆಗ್ತಿದೆ ಅಂತ ಕ್ಯಾಪ್ಚರ್ ಆಗುತ್ತೆ. ಇದರಿಂದ ಏನ್ ಮಾಡ್ಬೋದು ಅಂದ್ರೆ ನಮಗೆ ಕೊಲಿಜನ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಮೊನ್ನೆ ಬಾಲಾಶೂರ್ ಅಲ್ಲಿ ಆಗುವಂತ ಆಕ್ಸಿಡೆಂಟ್ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಒನ್ ಟ್ರ್ಯಾಕ್ ಮೇಲೆ ಆಲ್ರೆಡಿ ಗೂಡ್ಸ್ ಟ್ರೈನ್ ಇತ್ತು, ಇನ್ನೊಂದು ಟ್ರ್ಯಾಕ್ ಮೇಲೆ ಏನಪ್ಪಾ ಅಂದ್ರೆ ಈ ಒಂದು ಕೋರ್ಮಂಡಲ್ ಎಕ್ಸ್ಪ್ರೆಸ್ ಹೋಗ್ಬೇಕಿತ್ತು. ಅದೇನ್ ಮಾಡ್ತಂದ್ರೆ ಈ ಒಂದು ಸ್ವಲ್ಪ ಡಿವಿಯೇಷನ್ ನ ತೆಗೆದುಕೊಂಡು ಹೋದಾಗ ಏನಾಯ್ತಪ್ಪ ಅಂದ್ರೆ ಇಲ್ಲಿರುವಂತ ಗೂಡ್ಸ್ ಟ್ರೈನ್ಗೆ ಹೊಡಿತು. ಅದೇ ಈ ಕವರ್ ಸಿಸ್ಟಮ್ ಅಲ್ಲಿ ಆಗಿದ್ರೆ ಈ ಟ್ರೈನ್ ಇಲ್ಲಿದೆ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡುತ್ತಂದ್ರೆ ಈ ಕಡೆ ಡೈವರ್ಟ್ ಮಾಡೋ ಬದಲು ಈ ಟ್ರ್ಯಾಕ್ ಅಲ್ಲಿ ಅದನ್ನ ಡೈವರ್ಟ್ ಮಾಡ್ತಿದ್ರು. ಸೊ ಈ ಕಡೆಯಿಂದ ಬರುವಂತ ಯಶವಂತಪುರ ಟ್ರೈನ್ ಹಾಕಿ ಏನಾಗಿತ್ತಂದ್ರೆ ಈಸಿ ಆಗಿ ಪಾಸ್ ಆಗ್ತಿತ್ತು.
ಆ ತರದ ಫೆಸಿಲಿಟೀಸ್ ಎಲ್ಲಿದೆ ಅಂದ್ರೆ ಈ ಒಂದು ಕವರ್ ಸಿಸ್ಟಮ್ ಅಲ್ಲಿ ಇದೆ. ಅಂದ್ರೆ ಲೈವ್ ಮಾನಿಟರ್ ಇರಂಗಿಂದ್ರೆ ನೀವು ಏನ್ ಮಾಡಬಹುದು ಅಂದ್ರೆ ಈಸಿಯಾಗಿ ಅದನ್ನ ಎಲ್ಲಿ ಹೋಗ್ತಾ ಇದೆ, ಯಾವ ಟ್ರ್ಯಾಕ್ ಮೇಲೆ ಯಾವ ಟ್ರೈನ್ ಇದೆ ಅಂತ ಕ್ಯಾಪ್ಚರ್ ಮಾಡಬಹುದು. ಜೊತೆಗೆ ಕೊಲಿಜನ್ಸ್ ಆಗೋದನ್ನು ಕೂಡ ನೀವು ಏನ್ ಮಾಡಬಹುದು ಅಂದ್ರೆ ಕಡಿಮೆ ಮಾಡಬಹುದು. ಹಾಗಾಗಿ ನೋಡ್ರಿ, ಚೀಪೆಸ್ಟ್ ವೇ ಒಳಗೆ ಸಿಗುವಂತ ಒನ್ ಆಫ್ ದಿ ಬೆಸ್ಟ್ ರೈಲ್ ಪ್ರೊಟೆಕ್ಷನ್ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ ಕವರ್ ಸಿಸ್ಟಮ್ ಆಗಿದೆ. ಜೊತೆಗೆ ಇಲ್ಲೇನಾದ್ರೂ ನಿಮ್ಗೆ ಲಾಸಸ್ ಆದ್ರೆ ಅಥವಾ ಎರರ್ ಆದ್ರೆ ನೋಡ್ರಿ, 10,000 ದೊಳಗೆ ಒಂದು ಏನಾದ್ರೂ ನಿಮ್ಗೆ ಎರರ್ ಬರಬಹುದು. ಅಂದ್ರೆ ಅಷ್ಟು ಎಫಿಷಿಯೆಂಟ್ಸ್ ಆಗಿದ್ದು ಕೆಲಸ ಮಾಡುತ್ತೆ. ಮಾನವನ ಎರರ್ ಕಿಂತ ಇದೇನಪ್ಪ ಅಂದ್ರೆ 10,000 ಏನಾದ್ರೂ ಟ್ರೈನ್ ಈ ಕವರ್ ಸಿಸ್ಟಮ್ ಅಲ್ಲಿ ಟ್ರೈನ್ ಓಡಿಸಿದ್ರೆ ಅದ್ರಲ್ಲಿ ಒಂದು ನಿಮ್ಗೆ ಕೊಲಿಜನ್ ಆಗುವಂತ ಸಂಭವ ಇರುತ್ತೆ. ಅಂದ್ರೆ ಎರರ್ ಇಲ್ಲಿ ಏನಪ್ಪ ಅಂದ್ರೆ 0.001% ಅಷ್ಟು ನಿಮ್ಗೆ ಕಮ್ಮಿ ಇದೆ. ಯಾವ ತರನಾಗಿ ಕವರ್ಚ್ ವರ್ಕ್ ಆಗುತ್ತೆ ಅಂದ್ರೆ ನೋಡ್ರಿ, ಕವರ್ಚ್ ಏನ್ ಮಾಡುತ್ತಪ್ಪ ಅಂದ್ರೆ ಟ್ರಾಫಿಕ್ ಕೊಲಿಜನ್ ಅವಾಯ್ಡೆನ್ಸ್ ಸಿಸ್ಟಮ್ ಅನ್ನ ಇಲ್ಲಿ ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡುತ್ತೆ ಅಂದ್ರೆ ಲೋಕೋ ಪೈಲಟ್ ನ ಲೋಕೋಮೋಟಿವ್ ಕ್ಯಾಬಿನೆಟ್ ಏನ್ ಇರುತ್ತಲ್ಲ ಅಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಟ್ರಾನ್ಸ್ಮಿಷನ್ ಟವರ್ಸ್ ಅನ್ನ ಮತ್ತೆ ಏನಪ್ಪ ಅಂದ್ರೆ ಈ ತರದ ಇಕ್ವಿಪ್ಮೆಂಟ್ ಅನ್ನ ತೆಗೆದುಕೊಂಡಿರ್ತಾರೆ. ಜೊತೆಗೆ ನೋಡ್ರಿ, ಈ ಇಕ್ವಿಪ್ಮೆಂಟ್ ಏನಾಗಿರುತ್ತಪ್ಪ ಅಂದ್ರೆ ಯಾವ್ದು ಟ್ರಾಫಿಕ್ ಕೊಲಿಜನ್ ಅವಾಯ್ಡೆನ್ಸ್ ಸಿಸ್ಟಮ್ ಏನಿರುತ್ತಲ್ಲ ಇದು ಲೋಕೋ ಪೈಲಟ್ ನ ಲೋಕೋ ಕ್ಯಾಬಿನ್ ಅಲ್ಲಿ ಇರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಸ್ಟೇಷನ್ ಮಾಸ್ಟರ್ ಗೆ ಹೆಂಗ್ ಕನೆಕ್ಟ್ ಆಗಿರ್ತಾರೆ ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಂದ್ರೆ ರೇಡಿಯೋ ಸಿಗ್ನಲ್ ಮೂಲಕ ಇವರು ಕನೆಕ್ಟ್ ಆಗಿರ್ತಾರೆ. ಇದೇನ್ ಮಾಡುತ್ತೆ ಅಂದ್ರೆ ಸ್ಟೇಷನ್ ಮಾಸ್ಟರ್ ಮತ್ತೆ ಲೋಕೋ ಪೈಲಟ್ ಗೆ 2-way ಕಮ್ಯುನಿಕೇಶನ್ಸ್ ಅನ್ನ ಕೊಡುತ್ತೆ. ಅಂದ್ರೆ ಇಲ್ಲಿಂದ ಲೋಕೋ ಪೈಲಟ್ ಇಂದ ಸ್ಟೇಷನ್ ಮಾಸ್ಟರ್ ಗೆ, ಸ್ಟೇಷನ್ ಮಾಸ್ಟರ್ ಇಂದ ಲೋಕೋ ಪೈಲಟ್ ಗೆ 2-way ಕಮ್ಯುನಿಕೇಶನ್ಸ್ ಅನ್ನ ಕೊಡುತ್ತೆ. ಜೊತೆಗೆ ಎಮರ್ಜೆನ್ಸಿ ಮೆಸೇಜಸ್ ಏನಾದಿದ್ರೆ ಅದನ್ನು ಕೂಡ ಕನ್ವೇ ಮಾಡುತ್ತೆ. ಅಂದ್ರೆ ಈಗ ನೋಡ್ರಿ, ತುರ್ತು ಪರಿಸ್ಥಿತಿಯಲ್ಲಿ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಸ್ಟೇಷನ್ ಮಾಸ್ಟರ್ ಅಲ್ಲಿಂದ ಹೇಳಿದ್ರೆ ಸಾಕು, ಅದನ್ನ ಇದು ಈಸಿ ಆಗಿ ಕನ್ವೇ ಮಾಡುತ್ತೆ. ಜೊತೆಗೆ ನೋಡ್ರಿ, ಇನ್ಸ್ಟ್ರೂಮೆಂಟ್ ಏನಿದೆಯಲ್ಲ ಇದು ಏನ್ ಮಾಡುತ್ತೆ ಅಂದ್ರೆ ಲೋಕೋ ಪೈಲಟ್ ಗೆ ಏನ್ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ, ಇನ್ ಕೇಸ್ ನೋಡ್ರಿ ಸಿಗ್ನಲ್ ದೂರ ಇದ್ರು ಕೂಡ ಏನಪ್ಪ ಅಂದ್ರೆ ಅಲ್ಲಿ ಕ್ಯಾಬಿನ್ ಒಳಗಡೆ ಕೂತು ನೋಡಬಹುದು. ಅಂದ್ರೆ ನೀವು ಹೊರಗಡೆ ಹೋಗಿ ಹೊರಗಡೆ ನೋಡಿ ಸಿಗ್ನಲ್ ನೋಡುವಂತ ಅವಶ್ಯಕತೆ ಇಲ್ಲ. ಈಗ ಟ್ರೈನ್ ಟ್ರ್ಯಾಕ್ ಇರುತ್ತೆ ಅಂದ್ರೆ ಟ್ರ್ಯಾಕ್ ಪಕ್ಕದಲ್ಲಿ ಸಿಗ್ನಲ್ ಅನ್ನ ಹಾಕಿರ್ತಾರ, ಈ ಸಿಗ್ನಲ್ ಅನ್ನು ನೋಡಿ ನೀವು ಟ್ರೈನ್ ಓಡಿಸುವಂತ ಅವಶ್ಯಕತೆ ಇಲ್ಲ. ಈ ಒಂದು ಟ್ರಾಫಿಕ್ ಕೊಲಿಜನ್ ಅವಾಯ್ಡೆನ್ಸ್ ಸಿಸ್ಟಮ್ ಇದ್ರೆ ಲೋಕೋ ಪೈಲಟ್ ಗೆ ಅಡ್ವಾನ್ಸ್ ಆಗಿ ಯಾವ್ಯಾವ ಸಿಗ್ನಲ್ ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ಅವ್ರು ಏನ್ ಮಾಡಬಹುದು ಅಂದ್ರೆ ಈಸಿ ಆಗಿ ಅದನ್ನ ನೋಡ್ಕೋಬಹುದು. ಎಸ್ಪೆಷಲಿ ನೋಡ್ರಿ ಫಾಗಿ ಕಂಡೀಷನ್ಸ್ ಅಲ್ಲಿ, ಅಂದ್ರೆ ಈಗ ಡಿಸೆಂಬರ್ ನವೆಂಬರ್ ಕಾಲ ಟೈಮ್ ಅಂತಂದ್ರೆ ಈಗ ನೀವು ಎಸ್ಪೆಷಲಿ ಉತ್ತರ ಭಾರತದಲ್ಲಿ ನೋಡ್ರಿ ಫಾಗ್ ತುಂಬಾ ಇರೋದ್ರಿಂದ ನಿಮ್ಗೆ ಸಿಗ್ನಲ್ ಅನ್ನ ಐಡೆಂಟಿಫಿಕೇಶನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಂತ ಟೈಮ್ ಅಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದರಿಂದ ಏನ್ ಮಾಡಬಹುದಪ್ಪ ಅಂದ್ರೆ ಏನ್ ಸ್ಪೀಡ್ ಲಿಮಿಟ್ಸ್ ಇದೆಯಲ್ಲ ಅದನ್ನು ಕೂಡ ಮೇಂಟೈನ್ ಮಾಡಬಹುದು. ಈಗ ನೋಡ್ರಿ ಇನ್ ಕೇಸ್ ರೆಡ್ ಸಿಗ್ನಲ್ ಏನಾದ್ರೂ ಜಂಪ್ ಆದ್ರೆ ಆಮೇಲೆ ಎರಡು ಟ್ರೈನ್ಗಳು ಒಂದೇ ಟ್ರ್ಯಾಕ್ ಮೇಲೆ ಬಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಈ ಟೆಕ್ನಾಲಜಿ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗುತ್ತೆ. ಜೊತೆಗೆ ಸಡನ್ ಬ್ರೇಕ್ ಅಪ್ಲೈ ಆಗುತ್ತೆ. ಅಂದ್ರೆ ಒಂದೇ ಟ್ರ್ಯಾಕ್ ಮೇಲೆ ನೋಡ್ರಿ ಟ್ರೈನ್ ಎ ಮತ್ತೆ ಟ್ರೈನ್ ಬಿ ಬರ್ತಾ ಇದ್ರೆ ರೆಡ್ ಸಿಗ್ನಲ್ ಅನ್ನ ಜಂಪ್ ಮಾಡಿ ಆಟೋಮೆಟಿಕ್ಲಿ ಎರಡಕ್ಕೂ ಕವರ್ ಸಿಸ್ಟಮ್ ಇದ್ರೆ ಎರಡು ಟ್ರೈನ್ಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಕವರ್ ಸಿಸ್ಟಮ್ ಬ್ರೇಕ್ ಅನ್ನ ಅಪ್ಲೈ ಮಾಡುತ್ತೆ. ಈ ಕೊಲಿಜನ್ ಏನಾಗುತ್ತೆ ಅಥವಾ ಒಂದಕ್ಕೊಂದು ಡಿಕ್ಕಿ ಆಗುವಂತ ಸಂಭಾವನೆ ಏನಿರ್ತಲ್ಲ ಅದನ್ನ ಕಮ್ಮಿ ಮಾಡುತ್ತೆ ಅಥವಾ ಸಂಪೂರ್ಣವಾಗಿ ಅವಾಯ್ಡ್ ಮಾಡುತ್ತೆ. ಇದ್ರ ಜೊತೆಗೆ ನೋಡ್ರಿ ಅಡಿಷನಲ್ ಆಗಿ ಏನಪ್ಪಾ ಅಂದ್ರೆ ಹೂಟರ್ ಆಕ್ಟಿವೇಟ್ಸ್ ಹಾಕಿ ಇದೇನ್ ಮಾಡುತ್ತೆ ಅಂದ್ರೆ ಲೆವೆಲ್ ಕ್ರಾಸಿಂಗ್ ಅನ್ನು ಕೂಡ ಮಾಡುತ್ತೆ. ಅಂದ್ರೆ ಈಗ ನೋಡ್ರಿ ಇನ್ ಕೇಸ್ ಬೇರೆ ಟ್ರ್ಯಾಕ್ ಅನ್ನು ಹೋಗ್ಬೇಕಾದ್ರೆ ಹೂಟರ್ ಆಕ್ಟಿವೇಟ್ ಆಗಿ ಸಡನ್ ಆಗಿ ಸೈಡ್ ಟ್ರ್ಯಾಕ್ ಹೋಗ್ಬಿಡುತ್ತೆ. ಸೊ ಅಪ್ಕಮಿಂಗ್ ಟ್ರೈನ್ ಏನಿರುತ್ತಲ್ಲ ಇದು ಈಸಿಯಾಗಿ ಪಾಸ್ ಆಗಬಹುದು. ಅಂತ ಒಂದು ಸಿಸ್ಟಮ್ಸ್ ಅನ್ನು ಕೂಡ ಇದು ಕೊಟ್ಟಿದೆ. ಸೊ ನೋಡ್ರಿ ಈ ತರದ ಸಿಸ್ಟಮ್ ಇರೋದ್ರಿಂದ ಇದೇನಂದ್ರೆ ಫಾಗಿ ಕಂಡೀಷನ್ಸ್ ಅಲ್ಲಿ ಲೋಕೋ ಪೈಲಟ್ಸ್ ಗೆ ದೊಡ್ಡ ವರದಾನವಾಗಿರುತ್ತದೆ. ಈಗ ಮೊನ್ನೆ ಆಕ್ಸಿಡೆಂಟ್ ಆದಂತ ಎರಡು ಟ್ರೈನ್ಗಳು ಏನಿದೆ, ಶಾಲಿಮಾರ್ ಚೆನ್ನೈ ಕೋರ್ಮಂಡಲ್ ಎಕ್ಸ್ಪ್ರೆಸ್ ಇರಬಹುದು, ಯಶವಂತಪುರ ಹವಾರ್ ಎಕ್ಸ್ಪ್ರೆಸ್ ಇರಬಹುದು, ಎರಡಕ್ಕೂ ಕೂಡ ಏನಪ್ಪಾ ಅಂದ್ರೆ ಕವರ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದಿಲ್ಲ. ಅಂದ್ರೆ ಎರಡಕ್ಕೂ ಕೂಡ ಕವರ್ ಸಿಸ್ಟಮ್ ಅನ್ನ ಅಳವಡಿಸಿದ್ದಿಲ್ಲ. ಆಮೇಲೆ ಕವರ್ ಸಿಸ್ಟಮ್ ಅನ್ನ ಏನಪ್ಪಾ ಅಂದ್ರೆ ಈ ಒಂದು ಹವಾರ್ ಖರಗ್ಪುರ್ ಚೆನ್ನೈ ಲೈನ್ ಅಲ್ಲಿ ಇನ್ನೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಜೊತೆಗೆ ನೋಡ್ರಿ ಇಲ್ಲಿ ಜಯ ವರ್ಮಾ ಸಿನ್ಹಾ ಅಣ್ಣವ್ರು ಏನಪ್ಪಾ ಅಂದ್ರೆ ಈ ಒಂದು ಮೆಂಬರ್ ಆಫ್ ಆಪರೇಷನ್ ಬಿಸಿನೆಸ್ ಡೆವಲಪ್ಮೆಂಟ್ ರೈಲ್ವೆ ಬೋರ್ಡ್ ಏನಿದಾರಲ್ಲ ಇವ್ರೇನ್ ಹೇಳ್ತಾರೆ ಅಂದ್ರೆ ಈ ತರದ ಒಂದು ಆಕ್ಸಿಡೆಂಟ್ ಆದಾಗ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ತರದ ನೋಡ್ರಿ ಈ ಒಂದು ಕೋರ್ಮಂಡಲ್ ಚೆನ್ನೈ ಎಕ್ಸ್ಪ್ರೆಸ್ ಏನ್ ಆಕ್ಸಿಡೆಂಟ್ ಆಯ್ತಲ್ಲ ಈ ಸಮಯದಲ್ಲಿ ಏನಪ್ಪಾ ಅಂದ್ರೆ ಇಲ್ಲೇನಾಗಿದೆ ಅಂದ್ರೆ ನಿಮ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗಿದೆ. ಅಂದ್ರೆ ತುಂಬಾ ಸಮಯಾವಕಾಶವನ್ನ ಕೊಟ್ಟಿಲ್ಲ. ಅಂದ್ರೆ ಬಹಳಷ್ಟು ಸ್ಪೀಡ್ಗಳಿದ್ದಾಗ ಕಡಿಮೆ ಸಮಯದಲ್ಲಿ ಏನಾದ್ರೂ ಅಬ್ಸ್ಟ್ರಕ್ಷನ್ ಬಂದ್ರೆ ಯಾವ ಟೆಕ್ನಾಲಜಿನೂ ಕೂಡ ಅದನ್ನ ತಡೆಯಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ರಿಯಾಕ್ಷನ್ ಮಾಡಕ್ಕೂ ಸಮಯವನ್ನ ಕೊಟ್ಟಿಲ್ಲ. ಈಗ ನೋಡ್ರಿ ಒಂದು ಬೋಗಿ ಫಾಲ್ ಆಫ್ ಆಗಿದೆ, ಆ ಕಡೆಯಿಂದ ಇನ್ನೊಂದು ಟ್ರೈನ್ ಸ್ಪೀಡ್ ಆಗಿ ಅಪ್ರೋಚ್ ಆಗಿರೋದ್ರಿಂದ ನಿಮ್ಗೆ ಇನ್ ಕೇಸ್ ಕವರ್ ಸಿಸ್ಟಮ್ ಇದ್ರೂ ಕೂಡ ಇಲ್ಲಿ ಅಪ್ರೋಚಿಂಗ್ ಮಾಡಕ್ಕೆ ಸಮಯ ಇರ್ತಿರ್ಲಿಲ್ಲ. ಹಾಗಾಗಿ ಅವಾಗೂ ಕೂಡ ಏನಾಕಿತ್ತು ಅಂದ್ರೆ ಒಂದು ಆಕ್ಸಿಡೆಂಟ್ ಆಗುವಂತ ಸಂಭಾವನೆಗಳು ಇತ್ತು. ಅಂದ್ರೆ ಅಲ್ಲೇನ್ ಹೇಳ್ತಾರೆ ಅಂದ್ರೆ ರಿಯಾಕ್ಷನ್ ಟೈಮ್ಗೆ ಮಿನಿಮಮ್ ಟೈಮ್ ಅಂತ ಬೇಕಾಗುತ್ತೆ. ಬಟ್ ಇಲ್ಲಿ ಮಿನಿಮಮ್ ಟೈಮ್ ಇಲ್ದಿರೋ ಸಮಯದಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಆಕ್ಸಿಡೆಂಟ್ ಆಗಿದೆ. ಅಂದ್ರೆ ಟ್ರೈನ್ ಬೋಗಿ ಫಾಲ್ ಆಗಿದೆ, ಅಪೋಸಿಟ್ ಇಂದ ಇನ್ನೊಂದು ಟ್ರೈನ್ ಬಂದಿರೋದ್ರಿಂದ ನಿಮ್ಗೆ ಮಿನಿಮಮ್ ರಿಯಾಕ್ಷನ್ ಗೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಟೈಮ್ ಸಿಕ್ಕಿಲ್ಲ. ಹಾಗಾದ್ರೆ ಕವರ್ ಸಿಸ್ಟಮ್ ಅನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಂದ್ರೆ ಹೋದ ವರ್ಷ ನೋಡ್ರಿ ಕೇಂದ್ರ ಸಚಿವರಾದಂತ ಅಶ್ವಿನಿ ವೈಷ್ಣವ್ ಅವ್ರು ಏನಪ್ಪಾ ಅಂದ್ರೆ ಈ ಒಂದು ಟ್ರಯಲ್ ಕವರ್ಸ್ ವರ್ಕಿಂಗ್ ಸಿಸ್ಟಮ್ ಅನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ ಗುಲಗುಡ್ಡ ಚಿಟ್ಕಡ
ವಿಕ್ರಾಬಾದ್ ಸೆಕ್ಷನ್ ಅಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಸಿಕಂದರಾಬಾದ್ ಡಿವಿಜನ್ಸ್ ಅಲ್ಲಿ ಏನ್ ಬರುತ್ತಲ್ಲ ಸೌತ್ ಸೆಂಟ್ರಲ್ ರೈಲ್ವೆ ಅಲ್ಲಿ ಕಳೆದ ವರ್ಷ ಮಾರ್ಚ್ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಇನ್ಸ್ಪೆಕ್ಷನ್ ಅನ್ನ ಮಾಡಿದ್ರು ಅಂದ್ರೆ ಒಂದ್ ಕಡೆ ರೈಲ್ವೆ ಡೈರೆಕ್ಟರ್ ಇನ್ನೊಂದ್ ಕಡೆ ರೈಲ್ವೆ ಮಿನಿಸ್ಟ್ರಿ ಇತ್ತು ಅಪೋಸಿಟ್ ಆಗಿ ಲೋಕೋ ಬಂದಾಗ ಯಾವ್ದಾರನಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ ಕಳೆದ ಮಾರ್ಚ್ ಅಲ್ಲಿ ಅಶ್ವಿನಿ ವೈಷ್ಣವ್ ಅವರು ನೋಡಿದ್ದಾರೆ. ಈ ಸೌತ್ ಸೆಂಟ್ರಲ್ ರೈಲ್ವೆ ಏನಿದೆಯಲ್ಲ ಈ ಸೌತ್ ಸೆಂಟ್ರಲ್ ರೈಲ್ವೆ ಜೋನ್ ಏನದನಪ್ಪ ಅಂದ್ರೆ ಈ ಕವರ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಏನಪ್ಪಾ ಅಂದ್ರೆ ಪೈನರ್ ಅಂದ್ರೆ ಇವರು ಮೊದಲಿಗರಾಗಿದ್ದಾರೆ. ಜೊತೆಗೆ ನೋಡ್ರಿ ಕವರ್ ಸಿಸ್ಟಮ್ ಅನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ 1465 ಕಿಲೋಮೀಟರ್ ಅಥವಾ 1465 ಕಿಲೋಮೀಟರ್ಸ್ ಅಷ್ಟು ಸೌತ್ ಸೆಂಟ್ರಲ್ ರೈಲ್ವೆ ಜೋನ್ ಏನಿದೆ ಆ ಒಂದು ಜೋನ್ ಅಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡಿದ್ರೆ ಜೊತೆಗೆ 47 ಲೋಕೋಮೋಟಿವ್ಸ್ಗೆ ಅಂದ್ರೆ 77 ಬೋಗಿಗಳಿಗೆ 135 ಸ್ಟೇಷನ್ಸ್ ವರ್ಗೂ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಕವರ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಅಂದ್ರೆ ಅಳವಡಿಸಿದ್ದಾರೆ. ಜೊತೆಗೆ ನೋಡ್ರಿ ಸಿಕಂದರಾಬಾದ್ ನಲ್ಲಿರುವಂತ ಇಂಡಿಯನ್ ರೈಲ್ವೇಸ್ ಇನ್ಸ್ಟಿಟ್ಯೂಟ್ ಆಫ್ ಸಿಗ್ನಲ್ ಇಂಜಿನಿಯರಿಂಗ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್ ಇದೆಯಲ್ಲ ಇವರೇನಪ್ಪ ಅಂದ್ರೆ ಕವರ್ ಸಿಸ್ಟಮ್ ಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿ ಕೆಲಸವನ್ನ ಮಾಡ್ತಾರೆ. ಅದನ್ನ ನಾವೇನಂತ ಕರಿಬಹುದು ಅಂದ್ರೆ IRICT ಅಂತ ಕರಿಬಹುದು. ಇಂಡಿಯನ್ ರೈಲ್ವೇಸ್ ಇನ್ಸ್ಟಿಟ್ಯೂಟ್ ಆಫ್ ಸಿಗ್ನಲ್ ಇಂಜಿನಿಯರಿಂಗ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್ ಅವ್ರು ಏನಪ್ಪಾ ಅಂದ್ರೆ ಇದಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿ ಕೆಲಸವನ್ನ ಮಾಡ್ತಾರೆ. ಸೊ ಈ ಒಂದು ಸಂಸ್ಥೆ ಆಲ್ರೆಡಿ ಏನ್ ಮಾಡಿದೆ ಅಂದ್ರೆ ರೆಕಮೆಂಡೇಶನ್ಸ್ ನ ಮಾಡಿದೆ ರೈಲ್ವೆ ಬೋರ್ಡ್ ಗೆ. ಏನಪ್ಪಾ ಅಂದ್ರೆ ಈಗಿರುವಂತ ಇನ್ ಸರ್ವಿಸ್ ರೈಲ್ವೆ ಸ್ಟಾಪ್ ಏನಿದಾರಲ್ಲ ಅವರಿಗೆ ಕವರ್ ಸಿಸ್ಟಮ್ ಬಗ್ಗೆ ನಾವು ಟ್ರೈನಿಂಗ್ ಅನ್ನ ಕೊಡ್ತೀವಿ, ನೀವು ನಮಗೆ ಜನರನ್ನ ಕಳಿಸ್ರಿ ಅಂದ್ರೆ ಈಗ ಕವರ್ ಸಿಸ್ಟಮ್ ಬಗ್ಗೆ ಏನ್ ಟ್ರೈನಿಂಗ್ ಅನ್ನ ಕೊಡ್ಬೇಕಲ್ಲ ಆ ಟ್ರೈನಿಂಗ್ ಅನ್ನ ನಾವು ಸ್ಟಾರ್ಟ್ ಮಾಡ್ತೀವಿ, ನಮಗೆ ಈಗಿರುವಂತ ಇನ್ ಸರ್ವಿಸ್ ಪರ್ಸನ್ ಅನ್ನ ಕಳಿಸಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಈ ಇನ್ಸ್ಟಿಟ್ಯೂಟ್ ಏನ್ ಮಾಡುತ್ತಪ್ಪ ಅಂದ್ರೆ ಕವಚ್ ಲ್ಯಾಬ್ ಕ್ಯಾರಿಯರ್ಸ್ ಅಂತ ಹೇಳಿನಪ್ಪ ಅಂದ್ರೆ ಪ್ರತಿ ವರ್ಷ ರೌಂಡ್ ದಿ ಇಯರ್ ಅಂದ್ರೆ ನೋಡ್ರಿ ವರ್ಷ ಅಂತ ಅಥವಾ ವರ್ಷ ಪೂರ್ತಿ ಏನ್ ಮಾಡುತ್ತೆ ಅಂದ್ರೆ ಕಾರ್ಯಕ್ರಮಗಳು ಯಾವ್ದಂದ್ರೆ ಈ ತರಬೇತಿ ಕೊಡುವಂತ ಕಾರ್ಯಕ್ರಮಗಳನ್ನ ಇದು ನಡೆಸುತ್ತೆ. ಹಾಗಾದ್ರೆ ಮುಂದೆ ಕವಚ್ ಅನ್ನ ಯಾವ ತರನಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ನೋಡ್ರಿ ಕವಚ್ ಇಂಪ್ಲಿಮೆಂಟೇಶನ್ ಏನಿದೆಲ್ಲ ಇದು ಫೋಕಸ್ಡ್ ಮ್ಯಾನ್ವರ್ ಒಳಗೆ ಮಾಡ್ತಾರೆ ರೈಲ್ವೆ ಬೋರ್ಡ್ ನವರು. ಫಸ್ಟ್ ಪ್ರಿಯಾರಿಟಿ ಯಾವ್ದಕ್ಕೆ ಕೊಡ್ತಾರಪ್ಪ ಅಂದ್ರೆ ಜಾಸ್ತಿ ಡೆನ್ಸಿಟಿ ಇರುವಂತ ರೂಟ್ಸ್ ಆದಂತ ನ್ಯೂ ಡೆಲ್ಲಿ ಮುಂಬೈ ನ್ಯೂ ಡೆಲ್ಲಿ ಹವಾರ್ ಸೆಕ್ಷನ್ ಏನಿದೆಯಲ್ಲ ಇಲ್ಲಿ ಹೆಚ್ಚಿನ ಟ್ರೈನ್ ಗಳು ಮೂವ್ಮೆಂಟ್ ಆಗೋದ್ರಿಂದ ಫಸ್ಟ್ ಪ್ರಿಯಾರಿಟಿ ಅವರಿಗೆ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಯಾಕೆ ಇಲ್ಲಿ ಫಸ್ಟ್ ಪ್ರಿಯಾರಿಟಿನ ಕೊಡ್ತಾರೆ ಅಂದ್ರೆ ಟ್ರೈನ್ ಗಳು ಒಂದಕ್ಕೊಂದು ಕ್ಲೋಸ್ ಆಗಿ ಚಲಿಸ್ತಾ ಇರ್ತವೆ, ಹಾಗಾಗಿ ಹೆಚ್ಚಿನ ಆಕ್ಸಿಡೆಂಟ್ ಆಗುವಂತ ಸಂಭಾವನೆ ಜಾಸ್ತಿ ಇರುತ್ತೆ. ಅಂದ್ರೆ ಒಂದಕ್ಕೊಂದು ಹತ್ತಿರದಲ್ಲಿ ಚಲಿಸುವಾಗ ಹೆಚ್ಚಿನ ಆಕ್ಸಿಡೆಂಟ್ ಆಗುವಂತ ಸಂಭಾವನೆ ಜಾಸ್ತಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಸೆಕೆಂಡ್ ಪ್ರಿಯಾರಿಟಿ ಯಾವ್ದು ಕೊಡ್ತಾರೆ ಅಂದ್ರೆ ಹೈಲಿ ಯೂಸ್ಡ್ ನೆಟ್ವರ್ಕ್ಸ್ ಏನಿದೆಯಲ್ಲ ಇವುಗಳಿಗೆ ಸೆಕೆಂಡ್ ಪ್ರಿಯಾರಿಟಿನ ಕೊಡ್ತಾರೆ. ಇದಾದ್ಮೇಲೆ ಥರ್ಡ್ ಒನ್ ಯಾವ್ದಪ್ಪ ಅಂದ್ರೆ ಪ್ಯಾಸೆಂಜರ್ ಹೈ ಡೆನ್ಸಿಟಿ ಇರುವಂತ ರೂಟ್ಸ್, ಅಂದ್ರೆ ಎಲ್ಲಿ ಹೆಚ್ಚಿನ ಪ್ಯಾಸೆಂಜರ್ ಓಡಾಡ್ತಾರಲ್ಲ ಆ ಒಂದು ಹೈ ಡೆನ್ಸಿಟಿ ಇರುವಂತ ರೂಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಮೂರನೇ ಪ್ರಿಯಾರಿಟಿನ ಕೊಡ್ತಾರೆ. ಫೈನಲ್ ಪ್ರಿಯಾರಿಟಿ ಏನಿದೆಯಲ್ಲ ಆಲ್ ಅದರ್ ರೂಟ್ಸ್ ಅಂದ್ರೆ ಇವುಗಳನ್ನ ಬಿಟ್ಟು ಉಳಿದಂತ ಎಲ್ಲಾ ರೂಟ್ಸ್ ಗೂ ಕವರ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಫಸ್ಟ್ ಹೈ ಡೆನ್ಸಿಟಿ ಇರುವಂತ ನ್ಯೂ ಡೆಲ್ಲಿ ಮುಂಬೈ ನ್ಯೂ ಡೆಲ್ಲಿ ಹವಾಕ್ ಸೆಕ್ಷನ್ ಅನ್ನ ಕವರ್ ಮಾಡ್ತಾರೆ. ಎರಡನೇದು ಏನಪ್ಪಾ ಅಂದ್ರೆ ಹೈಲಿ ಯೂಸ್ಡ್ ನೆಟ್ವರ್ಕ್ ಅಂದ್ರೆ ಯಾವ ನೆಟ್ವರ್ಕ್ ಅಲ್ಲಿ ಹೆಚ್ಚಿನ ಗಾಡಿಗಳು ಓಡಾಡ್ತವಲ್ಲ ಅಲ್ಲಿ ಎರಡನೇ ಪ್ರಿಯಾರಿಟಿನ ಕೊಡ್ತಾರೆ. ಮೂರನೇದು ಏನಪ್ಪಾ ಅಂದ್ರೆ ಪ್ಯಾಸೆಂಜರ್ ಡೆನ್ಸಿಟಿ ಜಾಸ್ತಿ ಇರುವಂತ ಈ ಒಂದು ಟ್ರೈನ್ ರೂಟಿಗೆ ಮೂರನೇ ಆದ್ಯತೆಯನ್ನ ಕೊಡ್ತಾರೆ. ನಾಲ್ಕನೇದು ಏನಪ್ಪಾ ಅಂದ್ರೆ ಆಲ್ ಓವರ್ ಇಂಡಿಯಾ ಇದನ್ನ ಕವರ್ ಆಗಬೇಕಂತ ಉಳಿದಂತ ಎಲ್ಲಾ ರೈಲು ಮಾರ್ಗಗಳಲ್ಲಿ ಇದನ್ನ ಕವರ್ ಮಾಡ್ತಾರೆ. ಇದಕ್ಕೋಸ್ಕರ ನೋಡ್ರಿ RDSOದವರು ಏನಪ್ಪಾ ಅಂದ್ರೆ ಆಲ್ರೆಡಿ ಮೂರು ಫಾರ್ಮ್ಸ್ ಕೊಟ್ಟಿದ್ದಾರೆ, ಮೇಧಾ ಸರ್ವೋ ಡ್ರೈವ್ಸ್ HPL ಮತ್ತೆ ಕ್ರೇನೆಕ್ಸ್ ಏನಪ್ಪಾ ಅಂದ್ರೆ ಕವಚ್ ಇಕ್ವಿಪ್ಮೆಂಟ್ ಅನ್ನ ಕೊಡೋದಕ್ಕೆ, ಮತ್ತೆ ಇನ್ನು ಎರಡಕ್ಕೆ ಏನಪ್ಪಾ ಅಂದ್ರೆ ಈ ಪೈಪ್ ಲೈನ್ ಅನ್ನ ಸಪ್ಲೈ ಮಾಡೋದಕ್ಕೆ ಒಂದು ಆಲ್ರೆಡಿ RDSOದವರು ಆರ್ಡರ್ ಅನ್ನ ಮಾಡಿದ್ದಾರೆ. ನೋಡ್ರಿ ಈಗ ವಲ್ನರೆಬಿಲಿಟಿ ಇರೋದೇನಪ್ಪಾ ಅಂದ್ರೆ ಕ್ರಾಸ್ ಲೆವೆಲ್ ಇರ್ಬೇಕಾರೆ, ಅಂದ್ರೆ ಒಂದಕ್ಕೊಂದು ಕ್ರಾಸ್ ಲೆವೆಲ್ ಇರುತ್ತಲ್ಲ ಅಲ್ಲಿ, ಆಮೇಲೆ ನೋಡ್ರಿ ಯಾವ್ದಾದ್ರು ದನಗಳು ಬಂದ್ರೆ ಬಿಡಾಡಿ ದನಗಳು ಬಂದ್ರೆ ಅಥವಾ ಸ್ಟ್ರೇಟ್ ಕ್ಯಾಟಲ್ಸ್ ಬಂದ್ರೆ ಅಲ್ಲಿ, ಮತ್ತೆ ನೋಡ್ರಿ ಏನಾದ್ರೂ ಟ್ರ್ಯಾಕ್ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಟ್ಟಿದ್ರೆ ಬ್ಲಂಡರ್ಸ್ ಇಟ್ಟಿದ್ರೆ ಅವಾಗ, ಮತ್ತೇನಪ್ಪಾ ಅಂದ್ರೆ ಈ ಟನಲ್ಸ್ ಗಳಲ್ಲಿ ಹೋದಾಗ ರೇಡಿಯೋ ಕಮ್ಯುನಿಕೇಶನ್ ಟೆಕ್ನಾಲಜಿ ವರ್ಕ್ ಆಗಲ್ಲ ಅಥವಾ ರೇಡಿಯೋ ಸಿಗ್ನಲ್ಸ್ ಇರಲ್ಲ ಅಲ್ಲಿ, ಮತ್ತೆ ಘಾಟ್ ಸೆಕ್ಷನ್ ಅಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ವಲ್ನರೆಬಿಲಿಟೀಸ್ ಇದೆ, ದುರ್ಬಲತೆಗಳಿದೆ, ಆ ದುರ್ಬಲತೆಗಳನ್ನ ಏನಪ್ಪಾ ಅಂದ್ರೆ ಟ್ರ್ಯಾಕ್ ಮಾಡಬೇಕಾಗತ್ತೆ. ಅಂದ್ರೆ ಕವರ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಈ ಕೆಲವೊಂದಿಷ್ಟು ಸೆಕ್ಷನ್ ಗಳು ದುರ್ಬಲವಾಗಿ ಕೆಲಸವನ್ನ ಮಾಡ್ತವೆ, ಅವುಗಳನ್ನು ನಾವೀಗ ಟ್ರ್ಯಾಕ್ ಮಾಡುವಂತ ಅವಶ್ಯಕತೆ ಇದೆ. ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆಯಪ್ಪ ಅಂದ್ರೆ ಹೌ ಜೀನೋಮ್ ಸೀಕ್ವೆನ್ಸ್ ಟ್ಯಾಕಲ್ ಡೌನ್ ದ ಆನ್ಸೆಂಟ್ ಡಿಸೀಸ್. ಅಂದ್ರೆ ಈಗ ನೋಡ್ರಿ ಜೀನೋಮ್ ಸೀಕ್ವೆನ್ಸ್ ಮಾಡೋದ್ರಿಂದ ನಮಗೆ ಈ ಒಂದು ಹಳೆಯ ರೋಗಗಳನ್ನ ಯಾವ ತರನಾಗಿ ಟ್ಯಾಕಲ್ ಮಾಡಬಹುದು, ಅಂದ್ರೆ ಯಾವ ರೋಗ ಯಾವಾಗ ಬಂದಿತ್ತು ಅನ್ನೋದನ್ನ ನಾವು ಯಾವ ಟ್ಯಾಕಲ್ ಮಾಡಬಹುದು, ಜೊತೆಗೆ ಈ ತರದ ರೋಗಗಳು ಮುಂಬಂದಾಗ ನಾವು ಏನೇನು ಆಕ್ಷನ್ ಗಳನ್ನ ತೆಗೆದುಕೊಳ್ಬಹುದು, ಯಾವ ತರನಾಗಿ ಇದನ್ನ ನಾವೇನಪ್ಪ ಅಂದ್ರೆ ನಿವಾರಿಸಬಹುದು. ಅಥವಾ ಈಗ ನೋಡ್ರಿ ಈಗ ಪ್ಲೇಗ್ ರೋಗ ಅನ್ನೋದು ಒಂದ್ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ದೊಡ್ಡ ಒಂದು ರೋಗ ಆಗಿತ್ತು, ಆದ್ರೆ ಈಗ ಪ್ಲೇಗ್ ಮಾರಕ ಹೋಗಲ್ಲ, ಯಾಕಂದ್ರೆ ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ಸ್ ಇದೆ, ಔಷಧಗಳಿದೆ. ಮುಂದೆ ಪ್ಲೇಗ್ ನಿಂದ ಬರುವಂತ ಮುಂದಿನ ರೋಗಗಳು ಯಾವ್ದು ಅದನ್ನ ನಾವು ಯಾವ ತರನಾಗಿ ತಿಳ್ಕೊಬಹುದು, ಅದನ್ನ ಯಾವ ತರನಾಗಿ ಪ್ರಿವೆಂಟ್ ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಜೀನೋಮ್ ಸೀಕ್ವೆನ್ಸಿಂಗ್ ಟೆಕ್ನಾಲಜೀಸ್ ಅಲೌ ಸೈಂಟಿಸ್ಟ್ ಟು ಟ್ರೇಸ್ ದ ಟ್ರಯಲ್ ಆಫ್ ಇನ್ಸ್ಪೆಕ್ಷಸ್ ಡಿಸೀಸ್ ದಟ್ ಈಸ್ ಅಲರ್ಟ್ ಪೀಪಲ್ ಇನ್ ಪ್ರೀ ಹಿಸ್ಟಾರಿಕ್ ಟೈಮ್ಸ್. ಅಂದ್ರೆ ಈ ಜೀನೋಮ್ ಸೀಕ್ವೆನ್ಸ್
ತಂತ್ರಜ್ಞಾನದಿಂದ ಏನಪ್ಪಂದ್ರೆ ವಿಜ್ಞಾನಿಗಳಿಗೆ ರೋಗಗಳು ಎಷ್ಟು ಹಿಂದಿನವಾಗಿದ್ವು ಮತ್ತೆ ಎಷ್ಟು ಜನರಿಗೆ ಇದು ಪ್ರಿಹಿಸ್ಟಾರಿಕ ಟೈಮ್ ಅಲ್ಲಿ ಎಷ್ಟು ಜನರಿಗೆ ಇದರಿಂದ ಹಾನಿ ಉಂಟಾಗಿತ್ತು ಅನ್ನೋದನ್ನು ಕೂಡ ಕಂಡುಹಿಡಿಯಬಹುದಾಗಿದೆ. ದ ಆಂಬಿಟ್ ಆಫ್ ಸಸ್ಯ ಟೆಕ್ನಾಲಜೀಸ್ ಇಸ್ ಆಲ್ಸೋ ಎಕ್ಸ್ಪಾಂಡಿಂಗ್ ಟು ಇನ್ಕ್ಲೂಡ್ ದ ಸ್ಟಡೀಸ್ ಆಫ್ ಅನಿಮಲ್ ಅಂಡ್ ಪ್ಲಾಂಟ್ ಡಿಸೀಸಸ್. ಅಂದ್ರೆ ಕೇವಲ ಮನುಷ್ಯರಿಗೆ ಬಂದಂತ ರೋಗಗಳನ್ನ ಮಾತ್ರ ಇವರು ಕಂಡುಹಿಡಿತಿಲ್ಲ, ಬದಲಾಗಿ ಪ್ರಾಣಿಗಳಲ್ಲಿ ಮತ್ತೆ ಸಸ್ಯಗಳಲ್ಲಿ ಯಾವ್ಯಾವ ರೋಗಗಳು ಬಂದಿದೆ ಅದನ್ನ ಯಾವ ತರನಾಗಿ ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಕೂಡ ಕಂಡುಹಿಡಿತಿದ್ದಾರೆ. ಸಿಗ್ನಲಿಂಗ್ ದೇರ್ ರೆಲೆವೆನ್ಸ್ ಆನ್ ಒನ್ ಹೆಲ್ತ್ ಕಾನ್ಸೆಪ್ಷನ್ ಫಾರ್ ನೇಚರ್. ಅಂದ್ರೆ ನೋಡ್ರಿ, ಇವುಗಳ ರೆಲೆವೆನ್ಸ್ ಏನಿದೆಲ್ಲ, ಇದನ್ನ ಒನ್ ಹೆಲ್ತ್ ಅಂದ್ರೆ ಎಲ್ಲರಿಗೂ ಒಂದೇ ಆರೋಗ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕವರ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, ನಿಮಗೆ ಗೊತ್ತು ಬ್ಲಾಕ್ ಡೆತ್ ಅಥವಾ ಗ್ರೇಟ್ ಪ್ಲೇಗ್ ಅಂತ ಏನ್ ಕರೀತಿವಲ್ಲ, ಇದು 14ನೇ ಸೆಂಚುರಿಯಲ್ಲಿ ಬಂದಂತ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಎಪಿಡೆಮಿಕ್ಸ್. ಸೊ ನೋಡ್ರಿ, ಎಪಿಡೆಮಿಕ್ ಮತ್ತೆ ಪ್ಯಾಂಡಮಿಕ್ ಅಂದ್ರೆ, ಪ್ಯಾಂಡಮಿಕ್ ಅಂದ್ರೆ ಎಲ್ಲರದ ಕಡೆ ಹರಡ್ಕೊಳ್ಳೋದು. ಪ್ಯಾಂಡ್ ಅಂದ್ರೆ ನೋಡ್ರಿ, ಜಗತ್ತಿನ ತುಂಬಾ ಹರಡ್ಕೊಳ್ಳೋದಕ್ಕೆ ಪ್ಯಾಂಡಮಿಕ್ ಅಂತ ಕರಿತೀವಿ. ಎಪಿಡೆಮಿಕ್ ಅಂದ್ರೆ ಒಂದು ಪ್ರದೇಶದಲ್ಲಿ ಏನಪ್ಪಂದ್ರೆ ಬಹುಬೇಗವಾಗಿ ಹರಡುವಂತ ರೋಗವನ್ನ ನಾವು ಎಪಿಡೆಮಿಕ್ ಅಂತ ಕರಿತೀವಿ. ಎಂಡೆಮಿಕ್ ಅಂದ್ರೆ ನೋಡ್ರಿ, ಆ ಒಂದು ಪ್ರದೇಶ ಬಿಟ್ಟು ಬೇರೆ ಪ್ರದೇಶಕ್ಕೆ ಹರಡಂಗಿಲ್ಲ, ಅದನ್ನ ನಾವು ಎಂಡೆಮಿಕ್ ಅಂತ ಕರಿತೀವಿ. ಅಂದ್ರೆ ಪರ್ಟಿಕ್ಯುಲರ್ ಒಂದು ಸಿಟಿಗೆ ಬಂದ್ರೆ ಆ ಸಿಟಿಲೇ ಇರೋದು. ಆದ್ರೆ ಎಪಿಡೆಮಿಕ್ ಅಂದ್ರೆ ನೋಡ್ರಿ, ಒಂದ್ ದೇಶದಲ್ಲಿ ಬಂದ್ರೆ ಆ ದೇಶ ತುಂಬಾ ಹರಡೋದಕ್ಕೆ ನಾವು ಎಪಿಡೆಮಿಕ್ ಅಂತ ಕರಿತೀವಿ. ಪ್ಯಾಂಡಮಿಕ್ ಅಂದ್ರೆ ಜಗತ್ತಿನ ತುಂಬಾ ಹರಡೋದಕ್ಕೆ ನಾವು ಪ್ಯಾಂಡಮಿಕ್ ಅಂತ ಕರಿತೀವಿ. ಸೊ ನೋಡ್ರಿ, ಇದು ಮಾನವನ ಇತಿಹಾಸದಲ್ಲಿ ಒಂದು ದೊಡ್ಡ ಎಪಿಡೆಮಿಕ್ ಆಗಿದೆ. ಸೊ ನೋಡ್ರಿ, ಇದು ಯಾವ ತರನಾಗಿ ನಮ್ಗೆ ಎಕ್ಸಾಂಪಲ್ ಅಥವಾ ಉದಾಹರಣೆಯನ್ನ ಕೊಡುತ್ತೆ ಅಂದ್ರೆ, ಈ ಒಂದು ರೋಗದಿಂದ ನೋಡ್ರಿ, ಈ ಒಂದು ರೋಗ ಬರೋದ್ರಿಂದ ಯಾವ ತರನಾಗಿ ಮಾನವನ ಸಮಾಜದ ಮೇಲೆ, ಮಾನವನ ಆರ್ಥಿಕತೆಯ ಮೇಲೆ ಮತ್ತೆ ಮಾನವನ ಸಂಸ್ಕೃತಿಯ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಜೊತೆಗೆ ಇದು ಒನ್ ಆಫ್ ದಿ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಎಪಿಡೆಮಿಕ್ಸ್. ಅಂದ್ರೆ ಇದರಿಂದ ನಮಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ, ಯಾಕಂದ್ರೆ ಇದರಿಂದ ನೋಡ್ರಿ ಮಾನವನ ಒಂದು ಇತಿಹಾಸದ ಮೇಲೆ ಅಥವಾ ಮಾನವನ ಒಂದು ಜೀವನದ ಮೇಲೆ ಏನಪ್ಪಂದ್ರೆ ಒಂದು ಇನ್ಡೆಲಿಬಲ್ ಮಾರ್ಕ್ ಬಿದ್ದಿದೆ. ಅಂದ್ರೆ ನೋಡ್ರಿ, ಅಳಿಸಿ ಆಗ್ಲಂತ ಒಂದು ಮಾರ್ಕ್ ಬಿದ್ದಿದೆ. ಜೊತೆಗೆ ಏನಪ್ಪಾ ಅಂದ್ರೆ, ಈ ಸಬ್ಸಿಕ್ವೆಂಟ್ ಜನರೇಷನ್ ಅಂದ್ರೆ ಮುಂಬರುವ ಜನರೇಷನ್ ಕೂಡ ಕೆಲವೊಂದಿಷ್ಟು ಪಾಠಗಳನ್ನ ಇದು ಹೇಳ್ಕೊಟ್ಟಿದೆ. ಬ್ಲಾಕ್ ಡೆತ್ ಇಂದ ನಮಗೆ ಗೊತ್ತಾಗ್ಬೋದು ಅಂದ್ರೆ, ಈ ಪ್ಲೇಗ್ ಇಂದ ನಮಗೆ ನೋಡ್ರಿ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದ್ರೆ, ಯುರೋಪ್ ಒಂದು ಕಂಟ್ರಿಯಲ್ಲಿ ಏನಪ್ಪಾ ಅಂದ್ರೆ 25 ಮಿಲಿಯನ್ ಪೀಪಲ್ಸ್ ಅಂದ್ರೆ 2.5 ಕ್ರೋರ್ ಜನರು ಇಲ್ಲಿ ತೀರಿ ಹೋಗಿದ್ದಾರೆ. ಅದೇ ತರನಂಗೆ ಬೇರೆ ಬೇರೆ ಕಾಂಟಿನೆಂಟ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಖಂಡಗಳಲ್ಲಿ 40-50% ಜನ ಏನಾಗಿದ್ದಾರೆ ಅಂದ್ರೆ ತೀರಿ ಹೋಗಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ ಮೇಜರ್ ಸಿಟೀಸ್ ಅಂದ್ರೆ ದೊಡ್ಡ ದೊಡ್ಡ ಶಹರಗಳಲ್ಲಿ ಬಂದಿರುವಂತ ಹರಡಿರೋದ್ರಿಂದ ಮಾತ್ರ ಏನಪ್ಪಾ ಅಂದ್ರೆ ಆ ಒಂದು ಕಾಂಟಿನೆಂಟ್ ಅಥವಾ ಬೇರೆ ಬೇರೆ ಖಂಡಗಳಲ್ಲಿ 40-50% ಜನರು ಏನಾಗಿದ್ದಾರೆ ಅಂದ್ರೆ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಹಾಗಾದ್ರೆ ಬ್ಲಾಕ್ ಡೆತ್ ಅಂದ್ರೆ ಏನ ನೋಡ್ರಿ, ಬ್ಲಾಕ್ ಡೆತ್ ಇದೇನಿದೆಲ್ಲ, ಇದು ಯಾವ್ದ್ರ ರೋಗ, ಯಾವ ಒಂದು ಬ್ಯಾಕ್ಟೀರಿಯಾ ಇಂದ ಬರುತ್ತಪ್ಪ ಅಂದ್ರೆ, ನೋಡ್ರಿ ಬ್ಲಾಕ್ ಬರುವಂತ ಬ್ಯಾಕ್ಟೀರಿಯಾ ಯಾವ್ದಪ್ಪ ಅಂದ್ರೆ ಎರಿನೀಸಿಯಾ ಫೆಸ್ಟಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇಂದ ಬರುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಮ್ಯಾಮಲ್ಸ್ ಅಂದ್ರೆ ಹಾಲುಣಿಸುವ ಜೀವಿಗಳೇನಿದೆಯಲ್ಲ ಇದಕ್ಕೆ ಇನ್ಫೆಕ್ಟ್ ಮಾಡುತ್ತೆ, ಅಲ್ಲಿಂದ ಮನುಷ್ಯರಿಗೆ ಇದು ಹರಡಿದೆ. ನೋಡ್ರಿ, ಈ ಬ್ಯಾಕ್ಟೀರಿಯಾವನ್ನ ಫಸ್ಟ್ ಡಿಸ್ಕವರ್ ಮಾಡಿದ ಏನಂದ್ರೆ, ಸಪರೇಟ್ ಆಗಿ ಇಬ್ರು ಡಿಸ್ಕವರ್ ಮಾಡಿದರೆ ಅಲೆಕ್ಸಾಂಡರ್ ಎರ್ಸಿನ್ ಅನ್ನೋರು ಏನಪ್ಪಾ ಅಂದ್ರೆ ಇವರು ಸ್ವಿಸ್ ಫ್ರೆಂಚ್ ಫಿಸಿಷಿಯನ್ ಆಗಿದ್ರು. ಇವರು ಜೊತೆಗೆ ಇಟಿಸಾಟು ಇವರು ಜಪನೀಸ್ ಫಿಸಿಷಿಯನ್ ಆಗಿದ್ರು ಮತ್ತೆ ಮೈಕ್ರೋಬಯಾಲಜಿಸ್ಟ್ ಆಗಿದ್ರು. ಇವರಿಬ್ರು ಕೂಡ ಏನ್ ಮಾಡಿದ್ರು ಅಂದ್ರೆ ಸಪರೇಟ್ ಆಗಿ ಈ ಒಂದು ಬ್ಯಾಕ್ಟೀರಿಯಾವನ್ನ 1894ರಲ್ಲಿ ಹಾಂಕಾಂಗಲ್ಲಿ ಏನ್ ಪ್ಲೇಗ್ ಬರುತ್ತಲ್ಲ ಆಮೇಲೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಕಂಡಿಡಿತಾರೆ. ಯಾವ್ದು ಈ ಪ್ಲೇಗ್ ಬರಕ್ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಎರಿಸಿನ ಪೆಸ್ಟಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳಿ ಅವರು ಕಂಡಿಡಿತಾರೆ. ಸೊ ನೋಡ್ರಿ, ಈ ರೋಗ ಮಾನವರಿಗೆ ಯಾವ ತರನಾಗ ಹರಡುತ್ತಂದ್ರೆ, ಈಗ ಯಾರಾದ್ರೂ ಮಾನವರಿಗೆ ಅಂದ್ರೆ ಈಗ ಒಬ್ಬ ಮನುಷ್ಯರಿಗೆ ಈಗೇನಾದ್ರೂ ಈ ರೋಗ ಬಂದಿದ್ರೆ ಅವರ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರ ಮೂಲಕ ನಮಗೆ ರೋಗ ಹರಡುತ್ತೆ. ಅಥವಾ ಯಾವ್ದಾದ್ರು ನೋಡ್ರಿ ಈ ಫೀಲ್ಸ್ ಅಂತ ಹೇಳ್ಬೋದು, ಫೆಲೆಸ್ ಅಂದ್ರೆ ನೋಡ್ರಿ ಏನಪ್ಪಾ ಅಂದ್ರೆ ಹಾರಾಡುವ ಒಂದು ಪ್ರಾಣಿಗಳಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಜಿರಳೆ ತರದ ಪ್ರಾಣಿಗಳಿರುತ್ತಲ್ಲ, ಅವುಗಳಿಂದನೂ ಕೂಡ ಮಾನವನಿಗೆ ಹರಡುತ್ತೆ. ಅಂದ್ರೆ ನೊಣ ಇರ್ಬೋದು, ಜಿರಳೆ ಇರ್ಬೋದು, ಇವು ಆ ಇನ್ಫೆಕ್ಟೆಡ್ ವ್ಯಕ್ತಿಯನ್ನ ಮುಟ್ಟಿ ನಮ್ಮನ್ನ ಮುಟ್ಟಿದಾಗ ಅದ್ರ ಮೂಲಕ ನಮಗೆ ಹರಡುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಇದು ಯಾಕೆ ಇಷ್ಟು ಡೆಡ್ಲಿಯೆಸ್ಟ್ ಆಗಿದೆ ಅಂದ್ರೆ, ಮೇ ಬಿ ಏನಪ್ಪಾ ಅಂದ್ರೆ ಮಾನವರಿಂದ ಮಾನವರಿಗೆ ಈ ರೋಗ ಹರಡಿರೋದ್ರಿಂದ ತುಂಬಾ ಡೆಡ್ಲಿ ಆಗಿದೆ, ಎಸ್ಪೆಷಲಿ ಇದು ಬ್ಯಾಕ್ಟೀರಿಯಾದಿಂದ ಬಂದಿರೋದ್ರಿಂದ ತುಂಬಾ ಡೆಡ್ಲಿ ಆಗಿದೆ. ಜೊತೆಗೆ ನೋಡ್ರಿ, ಈಗೂ ಕೂಡ ಏನಪ್ಪಾ ಅಂದ್ರೆ ಪ್ಲೇಗ್ ಅನ್ನೋದು ತುಂಬಾ ಸೀರಿಯಸ್ ಆದಂತ ಡಿಸೀಸ್ ಆಗಿದೆ. ಆದ್ರೆ ಅಷ್ಟು ಸೀರಿಯಸ್ ಆಗಿಲ್ಲ, ಯಾಕಂದ್ರೆ ಈಗ ಏನಾದ್ರೂ ಪ್ಲೇಗ್ ಬಂದ್ರೆ ಅದನ್ನ ಟ್ರೀಟ್ ಮಾಡಬಹುದು. ಜೊತೆಗೆ ನೋಡ್ರಿ, ಈ ಒಂದು ಪ್ಲೇಗ್ ರೋಗಕ್ಕೋಸ್ಕರ ನಾವೇನು ಆಂಟಿಬಯೋಟಿಕ್ಸ್ ಕಂಡಿಡಿದಿವಲ್ಲ, ಅದರಿಂದ ಏನಾಗಿದೆ ಅಂದ್ರೆ ಈಗಿನ ಒಂದು ಸಮಾಜದಲ್ಲಿ ಅಥವಾ ಈಗಿನ ಒಂದು ಮಾಡರ್ನ್ ಸೊಸೈಟಿಯಲ್ಲಿ ಏನಪ್ಪಾ ಅಂದ್ರೆ ಪ್ಲೇಗ್ ಇಂದ ಆಗುವಂತ ಸಾವು ನೋವುಗಳು ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಇದೆ. ಅಂದ್ರೆ ನಾವು 14th century ಕಂಡ್ಕೊಂಡ್ರೆ 14th century ಪ್ಲೇಗ್ ಬಂದ್ರೆ ಸತ್ಯ ಹೋದ ಅಂತ ಹೇಳ್ತಿದ್ರು. ಆದ್ರೆ ಈಗಿನ ಪರಿಸ್ಥಿತಿ ಆ ತರನಾಗಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಪ್ಲೇಗಿಗೂ ಕೂಡ ಔಷಧಗಳಿರೋದ್ರಿಂದ ಅಲ್ಲಿ ಸಾವು ನೋವಿನ ಸಂಖ್ಯೆಗಳೇನಾಗಿದೆ ಅಂದ್ರೆ ತುಂಬಾ ಕಡಿಮೆ ಆಗಿದೆ. ಭಾರತದಲ್ಲಿ ನೋಡ್ರಿ ಪ್ಲೇಗ್ ಎಪಿಡೆಮಿಕ್ ಏನದಿದೆ ಅಲ್ಲ, ಅದು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಬಂದಿದೆ. ಫಸ್ಟ್ ಇದೇನಪ್ಪಾ ಅಂದ್ರೆ ಬೊಂಬೈಯಲ್ಲಿ 1896 ಬಂದಿತ್ತು. ಇದಾದ್ಮೇಲೆ 1966 ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 1994 ಸೂರತ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಇತ್ತೀಚೆಗೆ 2004 ಉತ್ತರಾಖಂಡ್ ನ ಒಂದು ಹಳ್ಳಿಯಲ್ಲಿ ಏನಪ್ಪಾ ಅಂದ್ರೆ ಐಸೋಲೇಟ್ ಆಗಿ
ಪ್ಲೇಗ್ ಔಟ್ ಬ್ರೇಕ್ ಬರುತ್ತೆ. ಜೊತೆಗೆ ನೋಡ್ರಿ ಇಂಡಿಯಾದಲ್ಲೂ ಕೂಡ ಏನಪ್ಪ ಅಂದ್ರೆ ಪ್ಲೇಗ್ ಹಿಸ್ಟ್ರಿನ ನಾವು ಇದಕ್ಕಿಂತ ಮುಂಚೆನೂ ಕೂಡ ಟ್ರ್ಯಾಕ್ ಮಾಡಬಹುದಾಗಿದೆ. ಈ ಪ್ಲೇಗ್ ರೋಗಕ್ಕೆ ನೋಡ್ರಿ ಔಷಧವನ್ನ ಅಥವಾ ವ್ಯಾಕ್ಸಿನ್ ಅನ್ನ ಯಾರು ಕಂಡುಹಿಡಿತಾರೆ ಅಂದ್ರೆ ವಾಲ್ದಮಿರ್ ಹೆಫಕಿನ್ ಅನ್ನವರು 1897ರಲ್ಲಿ ಕಂಡುಹಿಡಿತಾರೆ. ಯಾವಾಗ 1896ರಲ್ಲಿ ನೋಡ್ರಿ ಬಾಂಬೆಯಲ್ಲಿ ಪ್ಲೇಗ್ ರೋಗ ಹರಡುತ್ತಲ್ಲ ಅದಕ್ಕೆ ಔಷಧಿಯನ್ನ ಅಥವಾ ಈ ಒಂದು ವ್ಯಾಕ್ಸಿನ್ ಅನ್ನ ಯಾರು ಕಂಡುಹಿಡಿತಾರೆ ಅಂದ್ರೆ ವಾಲ್ದಮಿರ್ ಹೆಫಕಿನ್ ಅವರು 1897ರಲ್ಲಿ ಕಂಡುಹಿಡಿತಾರೆ. ಜೊತೆಗೆ ನೋಡ್ರಿ ಆವಾಗನೇ ಏನ್ ಮಾಡುತ್ತೆ ಅಂದ್ರೆ ದೇಶ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡುತ್ತೆ. ಕಮ್ಮಿ ಕಮ್ಮಿ ಅಂದ್ರೆ ಏನಪ್ಪಾ ಅಂದ್ರೆ 20 ಮಿಲಿಯನ್ ಡೋಸಸ್ ವ್ಯಾಕ್ಸಿನೇಷನ್ ಆಲ್ರೆಡಿ ಏನ್ ಮಾಡಿದೆ ಅಂದ್ರೆ ಇಲ್ಲಿವರೆಗೂ ಜನರಿಗೆ ಕೊಟ್ಟಿದೆ. ಈ ಪ್ಲೇಗ್ ರೋಗ ಅನ್ನೋದೇನು ಇದೆ ನೋಡ್ರಿ, ಇದು ಕೇವಲ ಏನಪ್ಪಾ ಅಂದ್ರೆ ಬ್ಲಾಕ್ ಡೆತ್ ಮೂಲಕ ಮಾತ್ರ ಬಂದಿದ್ದಲ್ಲ, ಅಂದ್ರೆ 14ನೇ ಸೆಂಚುರಿಯಲ್ಲಿ ಬಂದಿಲ್ಲ, ಇದಕ್ಕಿಂತ ಮುಂಚೆನೂ ಕೂಡ ಬಂದಿದೆ. ಅಂದ್ರೆ ಇದು 14ನೇ ಸೆಂಚುರಿಗಿಂತ ಮುಂಚೆನೂ ಕೂಡ ಬಂದಿದೆ. ಅದಕ್ಕೋಸ್ಕರ ವರ್ಲ್ಡ್ ರೆಕಾರ್ಡ್ ಕೂಡ ಇದಾವೆ, ಆರ್ಕಿವ್ಸ್ ಇದಾವೆ, ಅಂದ್ರೆ ಹಿಸ್ಟಾರಿಕಲ್ ಇವೆಂಟ್ಸ್ ಕೂಡ ನಡೆದಿದೆ ನೋಡ್ರಿ. ಇದು ಕಮ್ಮಿ ಕಮ್ಮಿ ಅಂದ್ರೆ ಏನಪ್ಪಾ ಅಂದ್ರೆ 6th century AD ಅಂದ್ರೆ 6ನೇ ಶತಮಾನದಲ್ಲಿ ಬಂದಿದೆ ಅಂತ ನಾವು ಹೇಳ್ಬೋದು. ಅದನ್ನು ಕೂಡ ಡಾಕ್ಯುಮೆಂಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ ಪ್ಲೇಗ್ ಎಪಿಡೆಮಿಕ್ಸ್ ಏನಿದೆ ಅಂದ್ರೆ ಪ್ಲೇಗ್ ರೋಗ ಏನಾಗುತ್ತೆ ಅಂದ್ರೆ ಈಗೂ ಕೂಡ ಏನಂದ್ರೆ ಜಗತ್ತಿನಲ್ಲಿ ಹರಡ್ತಾ ಹೋಗುತ್ತೆ. ಆದ್ರೆ ಈಗ ಅದೇನಾಗಿದೆ ಅಂದ್ರೆ ಎಪಿಡೆಮಿಕ್ ಆಗಿಲ್ಲ, ಬದಲಾಗಿ ಎಂಡೆಮಿಕ್ ಆಗಿದೆ. ಅಂದ್ರೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಪ್ಲೇಗ್ ಕಾಣಿಸ್ಕೊಳ್ಳುತ್ತೆ, ಬದಲಾಗಿ ಜಗತ್ತಿನಾದ್ಯಂತ ಅದು ಹರಡಲ್ಲ. ಕೆಲವೇ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಅದು ಎಂಡೆಮಿಕ್ ಆಗಿ ಈಗ ಡಿಸೀಸ್ ಉಳಿದುಕೊಂಡಿದೆ. ಸಾಕ್ಷಿಗಳ ಪ್ರಕಾರ ನೋಡ್ರಿ ಈ ಪ್ಲೇಗ್ ರೋಗ ಏನಿದೆಯಲ್ಲ ಇದು ಭಾರತದಲ್ಲಾಗ್ಲಿ ಅಥವಾ ಏಷ್ಯಾ ಮತ್ತೆ ಯುರೋಪ್ ದೇಶಗಳಲ್ಲಿ ಎಷ್ಟು ಬೇಗ ಬಂದಿದೆ ಅಂದ್ರೆ ನಿಯೋಲಿಥಿಕಲ್ ಅರ್ಲಿ ಬ್ರೋನ್ಸ್ ಏಜ್ ಅಂದ್ರೆ ಈ ಏಜ್ ಯಾವಾಗಿತ್ತಪ್ಪ ಅಂದ್ರೆ ಕಮ್ಮಿ ಕಮ್ಮಿ ಅಂದ್ರೂ 3000 BC ಅಂದ್ರೆ ನೋಡ್ರಿ ಕ್ರಿಸ್ತ ಶಕ ಅಲ್ವಾ, ಕ್ರಿಸ್ತ ಪೂರ್ವ 3ನೇ ಶತಮಾನದಕ್ಕಿಂತ ಮುಂಚೆ ಕಿಂತನೂ ಏನಪ್ಪಾ ಅಂದ್ರೆ ಪ್ಲೇಗ್ ರೋಗ ಅನ್ನೋದು ಯುರೋಪ್ ಮತ್ತೆ ಭಾರತದ ದೇಶಗಳಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಈ ಒಂದು ಪೀರಿಯಡ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಕಮ್ಮಿ ಕಮ್ಮಿ ಅಂದ್ರೆ 5000ರಿಂದ 2500ವರೆಗೂ ಕೂಡ ಇತ್ತು ಅಂತ ನಾವು ಹೇಳ್ತೀವಿ. ಈ ಒಂದು ಎರಾ ಏನಿದೆ ಅಂದ್ರೆ LBNA ಎರಾ ಇದೆ ಎಂದು ನೋಡ್ರಿ, ಇಲ್ಲಿ ಮಾನವರ ಕಾಂಟ್ಯಾಕ್ಟ್ ಇತ್ತು. ಅಂದ್ರೆ ಇಲ್ಲಿ ಮನುಷ್ಯರು ಏನ್ ಮಾಡ್ತಿದ್ರು ಅಂದ್ರೆ ಯುರೋಪಿಂದ ಭಾರತಕ್ಕೆ, ಭಾರತದಿಂದ ಯುರೋಪಿಗೆ. ಜೊತೆಗೆ ನೋಡ್ರಿ ಸಾಮಾಜಿಕ ಆರ್ಥಿಕ ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ಸಾಂಸ್ಕೃತಿಕ ಟ್ರಾನ್ಸ್ಫಾರ್ಮೇಶನ್ ಕೂಡ ಆಯ್ತು. ಅಂದ್ರೆ ಮಾನವನ ಸೊಸೈಟಿಯಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಟ್ರಾನ್ಸ್ಫಾರ್ಮೇಶನ್ ಕೂಡ ಆಯ್ತು. ಈಗ ನೋಡ್ರಿ ಜೀನೋಮ್ ಸಿಕ್ವೆನ್ಸಿಂಗ್ ತಂತ್ರಜ್ಞಾನ ಬಂದಿರೋದ್ರಿಂದ ವಿಜ್ಞಾನಿಗಳಿಗೆ ಏನಾಯ್ತು ಅಂದ್ರೆ ಈ ರೋಗಗಳು ಯಾವ ಕಾಲದಲ್ಲಿ ಬಂದಿದೆ, ಯಾವ್ಯಾವ ಕಾಲದಲ್ಲಿ ಬಂದಿದೆ ಅಂದ್ರೆ ಕೇವಲ 14th century ಬಂದಿತ್ತ, ಇದಕ್ಕಿಂತ ಮುಂಚೆ ಬಂದಿತ್ತ, ಅಥವಾ ಫ್ರೀ ಹಿಸ್ಟಾರಿಕಲ್ ಟೈಮ್ ಅಲ್ಲಿ ಬಂದಿತ್ತ ಅನ್ನೋದನ್ನ ಕಂಡಿಡಕ್ಕೆ ಸಾಧ್ಯವಾಗಿದೆ. ಸೊ ನೋಡ್ರಿ ಇದು ಯಾವ ತರನಾಗಿ ಪಾಸಿಬಲ್ ಆಗುತ್ತೆ ಕೇವಲ ಜೀನೋಮ್ ಸಿಕ್ವೆನ್ಸ್ ಬಂದಿರೋದ್ರಿಂದ ಅಂದ್ರೆ ನೋಡ್ರಿ ನಾವೇನ್ ಮಾಡಿದ್ವಿ ಅಂದ್ರೆ ಕೆಲವೊಂದಿಷ್ಟು ಜೆನೆಟಿಕ್ ಮಟೀರಿಯಲ್ ಅಥವಾ ಈಗ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ಕೆಲವೊಂದಿಷ್ಟು ಕಾಲದಲ್ಲಿ ಕೆಲವೊಂದಿಷ್ಟು ಮನುಷ್ಯರ ಅಸ್ತಿತ್ವಗಳನ್ನ ಅಥವಾ ಅವರ ಅವಶೇಷಗಳನ್ನ ನಾವೇನ್ ಉಳಿಸ್ಕೊಂಡಿರ್ತೀವಲ್ಲ ಆ ಅವಶೇಷಗಳಿಂದ DNAನ ತೆಗೆದುಕೊಂಡು ಅದನ್ನ ಅನಾಲಿಸಿಸ್ ಮಾಡಿದಾಗ ಈ ರೋಗ ಬಂದಿತ್ತು ಇಲ್ಲೋ ಅನ್ನೋದನ್ನ ಅವರು ಕಂಡುಹಿಡಿತಾರೆ. ಜೊತೆಗೆ ನೋಡ್ರಿ ಇತ್ತೀಚೆಗೆ ಇರುವಂತ ಅಡ್ವಾನ್ಸ್ ಕಂಪ್ಯೂಟೇಷನಲ್ ಅನಾಲಿಸಿಸ್ ಅಂದ್ರೆ ಲೆಕ್ಕ ಹಾಕುವಂತ ತಂತ್ರಜ್ಞಾನ ಏನಿದೆ ಅದು ಇರ್ಬೋದು, ಮತ್ತೇನಪ್ಪ ಅಂದ್ರೆ ಜೀನೋಮ್ ಸಿಕ್ವೆನ್ಸ್ ಮಾಡೋದ್ರಿಂದ ಈ ರೋಗ ಇತ್ತ ಇಲ್ವಾ, ಆ ಕಾಲದಲ್ಲಿ ಇತ್ತ ಇಲ್ವಾ ಅನ್ನೋದನ್ನ ಕಂಡುಹಿಡಿಬಹುದು. ಅಂದ್ರೆ ಆಗಿನ ಅವಶೇಷಗಳ DNAನ ತೆಗೆದುಕೊಂಡು ಈ ಜೀನೋಮ್ ಸಿಕ್ವೆನ್ಸ್ ಮಾಡೋದ್ರಿಂದ ಈ ರೋಗದ ಸಿಕ್ವೆನ್ಸ್ ಅದರಲ್ಲಿ ಏನಾದ್ರೂ ಕಂಡು ಬಂದ್ರೆ ಆ ರೋಗ ಇತ್ತ ಇಲ್ಲ ಅಂತ ಹೇಳೋರು ಈಸಿಯಾಗಿ ಕನ್ಫರ್ಮೇಶನ್ಸ್ ನ ಮಾಡಬಹುದಾಗಿದೆ. ಜೊತೆಗೆ ನೋಡ್ರಿ ಡೀಪ್ ಸಿಕ್ವೆನ್ಸ್ ಅನ್ನು ಕೂಡ ಮಾಡ್ತಾರೆ, ಯಾಕಂದ್ರೆ ಈ ಒಂದು ಪ್ರಿಸರ್ವೇಷನ್ ಏನ್ ಮಾಡಿರ್ತಾರೆ ಅವಶೇಷಗಳು ಏನ್ ಮಾಡಿರ್ತಾರಲ್ಲ ಅವು ಬಹಳಷ್ಟು ಕಾಲದಿಂದ ಇಟ್ಟಿರೋದ್ರಿಂದ ಮಲ್ಟಿಪಲ್ ಟೈಮ್ಸ್ ಏನಾಗಿರುತ್ತೆ ನೋಡ್ರಿ ಕೆಲವೊಂದ್ ಕಡೆ ವೇರ್ ಅಂಡ್ ಟೇರ್ ಆಗಿರೋದ್ರಿಂದ DNA ಕೂಡ ಲಾಸ್ ಆಗಿರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಡೀಪ್ ಸಿಕ್ವೆನ್ಸ್ ಅನ್ನ ಮಾಡಿ ಪರ್ಟಿಕ್ಯುಲರ್ ಟೈಮ್ ಅನ್ನ ಮಾತ್ರ ಅವರು ಅಡ್ಜಸ್ಟ್ ಅನ್ನ ಮಾಡ್ತಾರೆ, ಅವಾಗ ಮಾತ್ರ ನಮ್ಗೆ ಏನಂದ್ರೆ ಎಕ್ಸಾಕ್ಟ್ ರಿಸಲ್ಟ್ ಸಿಗುತ್ತೆ. ಈ ಡೀಪ್ ಸಿಕ್ವೆನ್ಸ್ ಮಾಡೋದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನೋಡ್ರಿ ವಿಜ್ಞಾನಿಗಳು ಏನ್ ಮಾಡಿದಾರಪ್ಪ ಅಂದ್ರೆ ಈ ಒಂದು ಮಾನವನಿಗೆ ಯಾವ ತರನಾಗಿ ರೋಗಗಳು ಬರುತ್ತೆ ನೋಡ್ರಿ, ಹ್ಯೂಮನ್ ಪ್ಯಾಥೋಜನ್ಸ್ ಅಂದ್ರೆ ಮಾನವನ ರೋಗಗಳು ಏನಿದೆ ಅಥವಾ ಮನುಷ್ಯರಿಗೆ ಬರುವಂತ ರೋಗಗಳು ಎಲ್ಲಿಂದ ಹುಟ್ಕೊಂಡು ಯಾವ ತರನಾಗಿ ಬಂದ್ವಾಗ, ಈಗ ಫಾರ್ ಎಕ್ಸಾಂಪಲ್ ಪ್ಲೇಗ್ 14ನೇ ಸೆಂಚುರಿಯಲ್ಲಿ ಇತ್ತ, ಅದಕ್ಕಿಂತ ಮುಂಚೆ ಇತ್ತಲ್ಲ, ಆ ತರನಾದಂತ ಕ್ವಶನ್ಸ್ ಗಳೇನಪ್ಪ ಅಂದ್ರೆ ಮಾನವನ ರೋಗಗಳೇನಿದೆ, ಯಾವಾಗಿಂದ ಹುಟ್ಟಿತು ಮತ್ತೆ ಎಲ್ಲಿಂದ ಹುಟ್ಟಿತು, ಯಾವ ತರನಾಗಿ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡ್ ಬಂದಿದೀವಿ. ಜೊತೆಗೆ ನೋಡ್ರಿ ಮಾನವ ಈ ಒಂದು ರೋಗಗಳಿಗೋಸ್ಕರ ಯಾವ ತರನ ಅಂತ ತನ್ನ ಜೀವನ ಶೈಲಿಯನ್ನ ಅಡಾಪ್ಟ್ ಮಾಡ್ಕೊಂಡಿದ್ದ ಅನ್ನೋದನ್ನು ಕೂಡ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಈ ರೋಗಗಳು ಬಂದಾಗ ಮಾನವರು ಯಾವ ತರನಾಗ ಬದುಕ್ತಿದ್ರು, ಅವ್ರು ಏನ್ ಔಷಧಿಗಳನ್ನ ತೆಗೆದುಕೊತ್ತಿದ್ರು, ಅಲ್ಲಿರುವಂತಹ ಫೆಸಿಲಿಟೀಸ್ ಏನಿತ್ತು, ಮತ್ತೆ ಈ ಪ್ಯಾಥೋಜೆನ್ಸ್ಗೆ ಯಾವ ತರನಾಗಿ ತನ್ನ ದೇಹವನ್ನು ಅವನು ಅಡಾಪ್ಟ್ ಮಾಡ್ಕೊಂಡಿದ್ದ ಅನ್ನೋದನ್ನು ನಾವು ಕಂಡುಹಿಡಿಬಹುದಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ May 2 ಏನಪ್ಪಾ ಅಂದ್ರೆ ಈ ಒಂದು ಐ ಸೈನ್ಸ್ ಅನ್ನೋದ್ಲೇ ಒಂದು ಪೇಪರ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಇಲ್ಲಿ ರಿಸರ್ಚರ್ ಏನ್ ಮಾಡ್ತಾರೆ ಅಂದ್ರೆ 500 ಟೂತ್ ಮತ್ತೆ ಬೋನ್ ಸ್ಯಾಂಪಲ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಬೋನ್ ಸ್ಯಾಂಪಲ್ಸ್ ಅನ್ನ ತೋರಿಸ್ತಾರೆ. ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ಸ್ ಅನ್ನ ತೆಗೆದುಕೊಂಡಾಗ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಎರಿಸಿನಾ ಫೆಸ್ಟಿಸ್ ಅಂದ್ರೆ ಪ್ಲೇಗ್ ರೋಗಕ್ಕಿರುವಂತ ನಾವೇನು ಹೆಸರು ಕರಿತೀವಿ ಎರಿಸಿನಾ ಫೆಸ್ಟಿಸ್, ಇದಕ್ಕೆ ಜೆನೆಟಿಕ್ ಮೆಟೀರಿಯಲ್ಸ್ ಅನ್ನ ತೆಗೆದುಕೊಂಡಾಗ ನೋಡ್ರಿ ಇಲ್ಲಿ 5 ಜನರ ಇಂಡಿವಿಜುವಲ್ಸ್ ಅಥವಾ 5 ಜನರಲ್ಲಿ ಏನಪ್ಪಾ ಅಂದ್ರೆ ಈ ರೋಗ ಕಂಡುಬರುತ್ತೆ. ಅವರ ಜೆನೆಟಿಕ್ ಮೆಟೀರಿಯಲ್ ನಾವೇನಪ್ಪಾ ಅಂದ್ರೆ ಐಸೋಲೇಟ್ ಮಾಡಿ ಅದನ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದಾಗ ಯಾವಾಗ ಈ ಒಂದು ರೋಗ ಹರಡ್ತು ಮತ್ತೆ
ಎಲ್ಲಿಂದ ಬಂತು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ನೋಡ್ರಿ, ಮಾನವಗಿರಿಗೆ ಏನು ರೋಗಗಳು ಬಂತಲ್ಲ, ಯಾವ ಕಾಲದಿಂದ ಬಂತು, ಅವರ ಎವಲ್ಯೂಷನ್ಗಳು ಏನಾಯ್ತು, ಯಾವ ತರನಾಗಿ ಚೇಂಜಸ್ ಆಯ್ತು, ಮತ್ತೆ ಮನುಷ್ಯ ಆ ರೋಗಗಳಿಗೆ ಯಾವ ತರನಾಗಿ ಹೊಂದ್ಕೊಂಡ ಮುಂದೆ ಏನ್ ಮಾಡಬಹುದು ಅನ್ನೋದನ್ನು ಕೂಡ ನಮ್ಗೆ ಏನಂದ್ರೆ ಈ ಒಂದು ಡೀಪ್ ಸೀಕ್ವೆನ್ಸ್ ಇಂದ ನಮ್ಗೆ ಗೊತ್ತಾಗುತ್ತೆ. ಈಗ ನೋಡ್ರಿ, ಏನ್ ಸೀಕ್ವೆನ್ಸ್ ಮಾಡಿದ್ರಲ್ಲ, ಅವ್ರು ರೀಕನ್ಸ್ಟ್ರಕ್ಷನ್ ಮಾಡಿದಾಗ ನೋಡ್ರಿ ಅಲ್ಲಿ ಯಾವ್ಯಾವ ಜೀನ್ಗಳಿತ್ತು, ಏನೇನಾಗಿತ್ತು ಅನ್ನೋದನ್ನ ಕಂಡುಹಿಡಿದ ಹೋಗಿದ್ದಾರೆ. ಸೊ ನೋಡ್ರಿ, ಈ ಜೀನೋಮ್ ಅನ್ನ ರೀಕನ್ಸ್ಟ್ರಕ್ಷನ್ ಮಾಡಿದಾಗ ಅಲ್ಲಿ ಜೀನ್ ಅಲ್ಲಿ ಏನಪ್ಪಾ ಅಂದ್ರೆ ಆ ಒಂದು ರೋಗ ಏನ್ ಬಂದಿತ್ತು ಅಲ್ಲಿ ಏನಪ್ಪಾ ಅಂದ್ರೆ ಒಂದ್ ಮಾಲಿಕ್ಯುಲ್ ಆದಂತ ವ್ಯಾಪ್ ಸೀಕ್ ಕಮ್ಮಿ ಇತ್ತು. ವ್ಯಾಪ್ ಸಿ ಅಂದ್ರೆ ನೋಡ್ರಿ ಎರಿಸಿನ ಆಟೋ ಟ್ರಾನ್ಸ್ಫರ್ ಸಿ ಅಂತ ಕರಿತೀವಿ. ಸೊ ನೋಡ್ರಿ, ಇದು ಎರಿಸಿನ ಆಟೋ ಟ್ರಾನ್ಸ್ಫರ್ ಸಿ ಏನ್ ಕೆಲಸ ಮಾಡತ್ತಪ್ಪ ಅಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾಗೆ ಎಬಿಲಿಟಿ ಇರುತ್ತೆ. ಯಾವ ತರನಾಗಂದ್ರೆ ಮ್ಯಾಮಲಿಯನ್ ಸೆಲ್ಸ್ ಅಂದ್ರೆ ಏನು ಹಾಲುಣಿಸುವ ಜೀವಿಗಳಂತ ಕರಿತೀವಿ, ಮ್ಯಾಮಲ್ಸ್ ಅಂತ ಕರಿತೀವಿ ಅಲ್ಲ, ಅವರಿಗೆ ಬೈಂಡ್ ಆಗೋದು ಮತ್ತೆ ಅಲ್ಲಿ ರೋಗವನ್ನ ಹರಡೋದು. ಆದ್ರೆ ಆ ರೋಗವನ್ನ ಹರಡುವಂತ ವ್ಯಾಪ್ಸಿ ಸೆಲ್ಸ್ ಗಳೇನಪ್ಪ ಅಂದ್ರೆ ಈ ಜೀನೋಮ್ ಸೀಕ್ವೆನ್ಸ್ ಇಂದ ಇದ್ದಿದ್ದಿಲ್ಲ. ಅಂದ್ರೆ ನೋಡ್ರಿ, ಆ ಟೈಮಲ್ಲಿ ಏನಪ್ಪ ಅಂದ್ರೆ ವ್ಯಾಪ್ಸಿ ಸೆಲ್ ಗಳೇನಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಇದ್ದಿದ್ದಿಲ್ಲ ಅಂತದ್ದು ಕನ್ಫರ್ಮ್ ಆಯ್ತು. ಹಾಗಾಗಿ ಅಲ್ಲಿ ಏನ್ ಇನ್ಫೆಕ್ಷನ್ಸ್ ಕಾಸ್ ಮಾಡ್ಬೇಕಿತ್ತು ಅಥವಾ ರೋಗ ಹರಡ್ಬೇಕಿತ್ತಲ್ಲ, ಆ ರೋಗ ಹರಡುವಂತ ಜೀನ್ ಇಲ್ಲ ಅಂತಲೇ ನಮ್ಗೆ ಗುರುತಾಗತ್ತೆ. ಅದೇ ತರ ನೋಡ್ರಿ, ಅಲ್ಲಿ ವೈ ಎಂ ಟಿ ಅನ್ನೋದು ಕೂಡ ಜೀನ್ ಸಿಗೋದಿಲ್ಲ. ಸೊ ವೈ ಎಂ ಟಿ ಅನ್ನೋದು ಏನಪ್ಪ ಅಂದ್ರೆ ಎರಿಸಿನ ಮ್ಯೂರಿನ್ ಟಾಕ್ಸಿನ್ಸ್ ಅಂತ ನಾವು ಕರಿತೀವಿ. ಇದೇನ್ ಮಾಡುತ್ತೆ ಅಂದ್ರೆ ಈ ಒಂದು ರೋಗ ಪ್ಲೀಸ್ ಮೂಲಕ, ಪ್ಲೀಸ್ ಮೂಲಕ ಅಂದ್ರೆ ನೋಡ್ರಿ ಹಾರುವ ಹಾರುವ ನಾವು ಪ್ರಾಣಿಗಳಂತ ಹೇಳ್ತೇವೆ, ಬ್ಯಾಕ್ಟೀರಿಯಾ ಫಾರ್ ಎಕ್ಸಾಂಪಲ್ ಕಾಕ್ರೋಚ್ ಇರ್ಬೋದು, ಅಂದ್ರೆ ಜಿರಳೆ ಇರ್ಬೋದು, ನೊಣ ಇರ್ಬೋದು, ಈ ತರ ಏನ್ ಹುಳುಗಳು ಇರುತ್ತಲ್ಲ ಅದ್ರ ಮೂಲಕ ಹರಡುವಂತ ಒಂದು ಜೀನ್ ಕೂಡ ಅದರಲ್ಲಿ ಇರಲಿಲ್ಲ. ಆದ್ರೆ ಅಲ್ಲಿ ನಮ್ಗೆ ಏನಾಯ್ತು ಅಂದ್ರೆ ಫಂಕ್ಷನಲ್ ಯುರಿಯಸ್ ಡಿ ಜೀನ್ ಸಿಗುತ್ತೆ. ಸೊ ನೋಡ್ರಿ, ಯುರಿಯಸ್ ಡಿ ಅನ್ನೋದೇನಪ್ಪ ಅಂದ್ರೆ ಈ ಒಂದು ಪ್ಲೀಸ್ ಏನಿದೆ ಅಂದ್ರೆ ಈ ಒಂದು ಜಿರಳೆಗಳಿರ್ಬೋದು, ನೊಣಗಳಿರ್ಬೋದು, ಇವುಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಟಾಕ್ಸಿಕ್ ಮಾಡುವಂತ ಜೀನು ಸಿಕ್ತು. ಅಂದ್ರೆ ನಮ್ಗೆ ಈ ತರ ಮಾಡೋದ್ರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಯಾವ ಕಾಲದಲ್ಲಿ ಯಾವ ತರನಾಗಿ ರೋಗ ಹರಡ್ತು, ಮತ್ತೆ ಆ ರೋಗ ಹರಡಕ್ಕೆ ಏನೇನ್ ಡೆವಲಪ್ಮೆಂಟ್ ಆಯ್ತು, ರೋಗದಲ್ಲಿ ಏನೇನ್ ಚೇಂಜಸ್ ಗಳಾಯ್ತು. ಸೊ ನೋಡ್ರಿ, ಆ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ವ್ಯಾಪ್ಸಿ ಇರ್ಲಿಲ್ಲ, ಜೊತೆಗೆ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಬೈಂಡರ್ಸ್ ಇರ್ಲಿಲ್ಲ. ಆದ್ರೆ ಯುರೇಸಿ ಡಿ ಇರೋದ್ರಿಂದ ಏನಾಯ್ತು ಅಂದ್ರೆ ರೋಗಗಳು ಈ ಒಂದು ನೊಣಗಳಿಗೆ ಅಥವಾ ಹುಳುಗಳಿಗೆ ಹರಡಕ್ಕೆ ಸಾಧ್ಯ ಆಯ್ತು. ಬದಲಾಗಿ ಬಿಟ್ರೆ ಈ ಒಂದು ಪ್ರಾಣಿಗಳಿಗೆ ಹರಡಕ್ಕೆ ಮತ್ತೆ ಈ ಹುಳುಗಳ ಮೂಲಕ ಮನುಷ್ಯರಿಗೆ ಹರಡಕ್ಕೆ ಅದರಿಂದ ಸಾಧ್ಯ ಆಗ್ಲಿಲ್ಲ. ಇದ್ರ ಜೊತೆಗೆ ನೋಡ್ರಿ, ಇನ್ನೊಂದು ಪೇಪರ್ ಪಬ್ಲಿಷ್ ಆಗುತ್ತೆ ಇತ್ತೀಚೆಗೆ, ಅದು ನೇಚರ್ ಕಮ್ಯುನಿಕೇಶನ್ಸ್ ಅಲ್ಲಿ ಮೇ 30ನೇ ತಾರೀಕು ಪಬ್ಲಿಷ್ ಆಗುತ್ತೆ. ಅಲ್ಲಿ ಫ್ರಾನ್ಸಿಸ್ ಕ್ರಿಕ್ ಇನ್ಸ್ಟಿಟ್ಯೂಟ್ ಲಂಡನ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲ ಜೆನೆಟಿಕ್ ಸೀಕ್ವೆನ್ಸ್ ಅನ್ನ ಮಾಡ್ತಾರೆ. ಅದು ಕೂಡ ಎರಡು ಡಿಸ್ಟೆನ್ಸ್ ಅಥವಾ ಎರಡು ಬೇರೆ ಬೇರೆ ಸೈಟ್ಸ್ ಇಂದ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹೆಣಗಳನ್ನ ತೆಗೆದು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 34 ಮಾನವರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಡೀಪ್ ಜೀನೋಮ್ ಸೀಕ್ವೆನ್ಸ್ ಅನ್ನ ಮಾಡ್ತಾರೆ. ಅವಾಗ ನೋಡ್ರಿ ನಮಗೇನ್ ಗೊತ್ತಾಗತ್ತೆ ಅಂದ್ರೆ ಈ ಒಂದು ರಿಮೇನ್ಸ್ ಏನಿದಾವೆ ಅಂದ್ರೆ ಈ ಒಂದು ದೇಹಗಳೇನಿದ್ದಲ್ಲ 4000 ವರ್ಷ ಹಳೆಯದಾಗಿತ್ತು. ಹಾಗಾಗಿ ಎಲ್ ಪಿ ಎನ್ ಎ ಪಿರಿಯಡ್ ಗೆ ಇದೇನಾಗತ್ತಪ್ಪ ಅಂದ್ರೆ ಓವರ್ಲ್ಯಾಪಿಂಗ್ ಆಗುತ್ತೆ. ಈ ಒಂದು ಜೆನೆಟಿಕ್ ಮೆಟೀರಿಯಲ್ ಅನ್ನ ನೋಡಿದಾಗ ಅಥವಾ ಆ ಒಂದು ಜೆನೆಟಿಕ್ ಮೆಟೀರಿಯಲ್ ಅನ್ನ ಸೀಕ್ವೆನ್ಸ್ ಮಾಡಿದಾಗ ನೋಡ್ರಿ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಎರಿಸಿನ ಜೀನ್ ಸಿಗುತ್ತೆ. ಅಂದ್ರೆ ಯಾವ್ಯಾವ ಇಂಡಿವಿಜುವಲ್ಸ್ ನಾವು ತೆಗೆದುಕೊಂಡಿರ್ತೀವಲ್ಲ ಅಲ್ಲಿ ಎರಿಸಿನ ಸಿಗುತ್ತೆ. ಹಾಗಾಗಿ ಎಪಿಡೆಮಿಕ್ಸ್ ಅನ್ನೋದು ಅಂದ್ರೆ ಈಗ ಈ ಒಂದು ರೋಗ ಅನ್ನೋದು ಅಂದ್ರೆ ಪ್ಲೇಗ್ ರೋಗ ಅನ್ನೋದು ಏನಪ್ಪ ಅಂದ್ರೆ ಎಲ್ ಬಿ ಎನ್ ಎ ಪಿರಿಯಡ್ ಅಲ್ಲಿ ಏನಪ್ಪಾ ಅಂದ್ರೆ ಬ್ರಿಟನ್ ಅಲ್ಲೂ ಇತ್ತು ಮತ್ತೆ ಯುರೇಷ್ಯಾದಲ್ಲೂ ಇತ್ತು ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಇದರಿಂದ ನಾವೇನ್ ಕಂಡುಹಿಡಿಯಬಹುದು ಅಂದ್ರೆ ಜಿಯೋಗ್ರಾಫಿಕಲ್ ಸ್ಪ್ರೆಡ್ ಅಂದ್ರೆ ಈ ಒಂದು ರೋಗ ಎಷ್ಟು ದೂರದವರೆಗೂ ಹರಡಿದೆ ಮತ್ತೆ ಎಷ್ಟು ಜನರಿಗೆ ಇದು ಇನ್ಫೆಕ್ಷನ್ ಮಾಡಿದೆ, ಎಸ್ಪೆಷಲಿ ಯುರೋಪ್ ಮತ್ತೆ ಏಷ್ಯಾದಲ್ಲಿ ಅಂತ ಕಂಡುಹಿಡ್ಕೊಳ್ಳಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಹಾಗಾದ್ರೆ ಇದು ಜಿನೋಮ್ ಸೀಕ್ವೆನ್ಸ್ ಮಾಡೋದ್ರಿಂದ ನಮ್ಗೇನ್ ಹೇಳುತ್ತೆ ಅಂದ್ರೆ ನೋಡ್ರಿ, ಜಿನೋಮ್ ಸೀಕ್ವೆನ್ಸ್ ಅನ್ನ ನಾವೇನ್ ಇತ್ತೀಚೆಗೆ ಮಾಡ್ತೀವಲ್ಲ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ವ್ಯಾಪ್ಸಿ ಮತ್ತೆ ವೈ ಎಂ ಟಿ ಜೀನ್ಸ್ ಕಾಣಿಸೋದಿಲ್ಲ. ಇದರಿಂದ ನಾವೇನ್ ಕಂಡಿಡ್ಕೋಬಹುದು ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಅಥವಾ ಈ ಒಂದು ಪೀರಿಯಡ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ಲೇಗ್ ರೋಗ ಏನಿದೆ ಈ ಒಂದು ಹುಳಗಳ ಮೂಲಕ ಏನಪ್ಪಾ ಅಂದ್ರೆ ಹರಡಿಲ್ಲ ಅಥವಾ ಹುಳಗಳ ಮೂಲಕ ಇದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಿಲ್ಲ ಅನ್ನೋದನ್ನ ನಾವು ಕಂಡ್ಕೋಬಹುದಾಗಿದೆ. ಆದ್ರೂ ನೋಡ್ರಿ, ನಾವು ಅರ್ಲಿಯೆಸ್ಟ್ ಐಸೋಲೇಟ್ ಅಂದ್ರೆ ಈಗ ಎರಿಸಿನ ಪೆಸ್ಟಿಸ್ ಅಲ್ಲಿ ವೈ ಎಂ ಟಿ ಜೀನ್ ಅನ್ನ ಯಾವಾಗ ಕಂಡ್ಕೊಳ್ಬಹುದು ಮತ್ತೆ ಯಾವಾಗ ಇದು ಟ್ರಾನ್ಸ್ಮಿಟ್ ಆಯ್ತು ಅನ್ನೋದನ್ನ ನಾವು ನೋಡ್ರಿ ಪಾಸಿಬಲ್ ಏನಪ್ಪಾ ಅಂದ್ರೆ ಒಂದಿಷ್ಟು ಸ್ಯಾಂಪಲ್ಸ್ ಗಳಿಂದ ತಿಳ್ಕೊಳ್ಬಹುದು. ಅವು ರಷ್ಯಾ ಮತ್ತೆ ಸ್ಪೇನ್ ಇಂದ ಬಂದಿರುತ್ತೆ. ಅವುಗಳು ನೋಡ್ರಿ 3800 ವರ್ಷದಿಂದ 3300 ವರ್ಷಗಳಷ್ಟು ಹಳೆಯದಾಗಿರುತ್ತೆ. ಸೊ ನೋಡ್ರಿ, ಇವು ಏನಪ್ಪಾ ಅಂದ್ರೆ ಎಲ್ ಬಿ ಎನ್ ಎ ಪಿರಿಯಡ್ ಅಲ್ಲಿ ಬರೋದ್ರಿಂದ ಸೊ ಈ ಎರಿಸಿನ ಅಥವಾ ಪ್ಲೇಗ್ ರೋಗ ಏನಾಗಿದೆ ಅಂದ್ರೆ ಈ ಯುರೋಪಿಗೂ ಕೂಡ ಹರಡಿರ್ಬೋದು. ಯಾವ ತರನಾಗಿ ಯುರೋಪಿಗೆ ಹರಡಿರ್ಬೋದು ಅಂದ್ರೆ ಸ್ಪೇನ್ ಮತ್ತೆ ರಷ್ಯಾದಿಂದ ಏನಪ್ಪಾ ಅಂದ್ರೆ ಜನರು ವಲಸೆ ಹೋಗಿ ಮಾನವರಿಂದ ಮಾನವರಿಗೆ ಏನಾಗಿದೆ ಅಂದ್ರೆ ಈ ರೋಗ ಹರಡಿದೆ ಅಂತ ನಾವು ತಿಳ್ಕೊಬಹುದು. ಜೊತೆಗೆ ಎಲ್ಲಿವರೆಗೆ ಇದು ರೋಗ ಹರಡಿದೆ ಅಂದ್ರೆ ಜಿಯೋಗ್ರಫಿಕಲ್ ಆಗಿ ನೋಡೋದ್ರಿಂದ ಎಷ್ಟು ದೂರವರೆಗೆ ಈ ರೋಗ ಹರಡಿದೆ ಮತ್ತೆ ಎಷ್ಟು ಲಾಂಗ್ ಸ್ಪ್ಯಾನ್ ಒಳಗೆ ಇಲ್ಲಿ ಪ್ಲೇಗ್ ಇತ್ತು ಅನ್ನೋದನ್ನು ಕೂಡ ನಾವೇನಪ್ಪಾ ಅಂದ್ರೆ ಈ ಒಂದು ಜೀನೋಮ್ ಸೀಕ್ವೆನ್ಸ್ ಇಂದ
ತಿಳ್ಕೊಬಹುದು. ಆದ್ರೆ ನಮ್ಗೆ ಏನಪ್ಪ ಅಂದ್ರೆ ಎಷ್ಟು ಸಿವಿಯರಿಟಿ ಇತ್ತು ಅನ್ನೋದನ್ನ ನಮಗೆ ಕಂಡುಹಿಡಿಯಕಾಗಲ್ಲ, ಬದಲಾಗಿ ಎಷ್ಟು ಜಿಯೋಗ್ರಫಿ ವರೆಗೆ ಮತ್ತೆ ಎಷ್ಟು ಟೈಮ್ ಸ್ಪ್ಯಾನ್ ವರೆಗೆ ಇಲ್ಲಿ ರೋಗ ಇತ್ತು ಅಂತ ನಮ್ಗೆ ಕಂಡುಹಿಡಿದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ನೋಡ್ರಿ ಜೀನೋಮ್ ಸಿಕ್ವೆನ್ಸ್ ಅನ್ನೋದೇನಪ್ಪ ಅಂದ್ರೆ ತುಂಬಾ ಕ್ರಿಟಿಕಲ್ ಆದಂತ ಟೆಕ್ನಾಲಜಿ ಆಗಿದೆ. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಹಿಂದೆ ಯಾವ ತರನಾಗಿ ರೋಗ ಬಂದಿತ್ತು ಅದನ್ನ ಯಾವ ಸಾಮರ್ಥ್ಯದಿಂದ ಅವರು ಆ ರೋಗ ಔಟ್ ಬ್ರೇಕ್ ಆದಾಗ ಅಂದ್ರೆ ನೋಡ್ರಿ ಪ್ಲೇಗ್ ಬಂದಾಗ ಯಾವ ತರನಾಗಿ ಅದನ್ನ ಏನಪ್ಪ ಅಂದ್ರೆ ಕಂಟ್ರೋಲ್ ಮಾಡಿದ್ರು, ಮತ್ತೆ ನಾವು ಕ್ಲಿನಿಕಲಿ ಇದನ್ನ ಯಾವ ತರನಾಗಿ ಕ್ವಿಕ್ ಆಗಿ ಮಾಡಬಹುದು, ಮತ್ತೆ ಇದನ್ನ ಮುಂಬರುವ ದಿನಗಳಲ್ಲಿ ಯಾವ ತರನಾಗಿ ರಿಪ್ಲೇಸ್ ಮಾಡಬಹುದು ಅನ್ನೋದನ್ನ ನಾವು ಕಂಡಿಡ್ಕೊಳ್ಬಹುದಾಗಿದೆ. ಜೊತೆಗೆ ನೋಡ್ರಿ ಟ್ರೆಡಿಷನಲ್ ಅಪ್ರೋಚ್ ಏನಿದೆ ಮೈಕ್ರೋಬಯಾಲಜಿ ಅಲ್ಲಿ ಅದನ್ನು ಕೂಡ ರಿಪ್ಲೇಸ್ ಮಾಡಬಹುದಾಗಿದೆ. ಜೀನೋಮ್ ಸಿಕ್ವೆನ್ಸ್ ಇಂದ ನಮ್ಗೆ ಏನಪ್ಪ ಅಂದ್ರೆ ಸಾಕಷ್ಟು ಅಡ್ವಾನ್ಸ್ಡ್ ಸಿಗುತ್ತೆ. ಅಂದ್ರೆ ಈಗ ನಾವೇನ್ ಕನ್ವೆನ್ಷನಲ್ ಅಪ್ರೋಚ್ ಮಾಡ್ತೀವಲ್ಲ ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಹೊಸ ಹೊಸ ಅಪ್ರೋಚ್ ಅನ್ನ ಮಾಡಬಹುದು. ಜೊತೆಗೆ ಮಾಲಿಕ್ಯುಲರ್ ಲೆವೆಲ್ಗೆ ಅಥವಾ ಡಿಎನ್ಎ ಲೆವೆಲ್ಗೆ ಏನಾಗ್ತಿದೆ ಬದಲಾವಣೆಗಳಾಗ್ತಿದೆ ಅಂತ ನಾವು ತಿಳ್ಕೊಬಹುದು. ಇದರಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಈ ವೈರಸ್ ಯಾವ ತರನಾಗ ಹರಡುತ್ತೆ ಅಥವಾ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಯಾವ ತರನಾಗಿತ್ತು ಅಂದ್ರೆ ನಮ್ಮ ದೇಹದಲ್ಲಿ ನೋಡ್ರಿ ಈ ಸೂಕ್ಷ್ಮಾಣು ಜೀವಿಗಳು ಬಂದಾಗ ಅದರ ವಿರುದ್ಧವಾಗಿ ಹೋರಾಡುವಂತ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಯಾವ ತರನಾಗಿತ್ತು, ಆಂಟಿ ಬಾಡಿ ರೆಸಿಸ್ಟೆನ್ಸ್ ಯಾವ ತರನಾಗಿತ್ತು, ಜೊತೆಗೆ ಈ ರೋಗ ಯಾವ ತರನಾಗಿ ಬಂತು, ಮಾನವರು ಯಾವ ತರನಾಗಿ ಅಡಾಪ್ಟ್ ಮಾಡ್ಕೊಂಡ್ರು, ಜೊತೆಗೆ ಹೊಸ ಹೊಸ ಇಂಟ್ರೊಡಕ್ಷನ್ ಅಥವಾ ಹೊಸ ಹೊಸ ಸ್ಪೀಸೀಸ್ ಬರಕ್ಕೆ ಯಾವ ತರನಾಗಿ ಸಾಧ್ಯ ಆಯಿತು ಅನ್ನೋದನ್ನ ಗೊತ್ತಾಗುತ್ತೆ. ಅಂದ್ರೆ ನೋಡ್ರಿ ನಮ್ಗೆ ಪಾಸ್ಟ್ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಏನ್ ಮಾಡಬಹುದು ಅನ್ನೋದು ಒಂದು ಐಡಿಯಾ ಸಿಕ್ಬಿಡುತ್ತೆ, ಡಾಟಾ ಸಿಕ್ಬಿಡುತ್ತೆ. ಆ ಡಾಟಾದಿಂದ ನಾವೇನ್ ಮಾಡಬಹುದು ಅಂದ್ರೆ ಈಸಿಯಾಗಿ ಕಂಡಿಡ್ಕೋಬಹುದು. ಇದೇ ತರ ನೋಡ್ರಿ ಈ ಒಂದು ತಂತ್ರಜ್ಞಾನ ಏನಿದೆಪ್ಪ ಅಂದ್ರೆ ಕೇವಲ ಮಾನವರಿಗೆ ಮಾತ್ರ ಅಡಾಪ್ಟ್ ಆಗ್ತಿಲ್ಲ, ಬದಲಾಗಿ ಈ ಪ್ರಾಣಿ ಮತ್ತೆ ಏನಪ್ಪ ಅಂದ್ರೆ ಸಸ್ಯದ ರೋಗಗಳೇನಿದೆಯಲ್ಲ ಇವುಗಳಿಗೂ ಕೂಡ ಇದು ಅಳವಡಿಸಿದ್ರೆ, ಹಾಗಾಗಿ ಮಾನವನ ಜೊತೆಗೆ ಸಸ್ಯ ಪ್ರಾಣಿಗಳ ರೋಗವನ್ನು ತಿಳ್ಕೊಳ್ಳೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಚೆನ್ನಾಗಿರೋದಕ್ಕೋಸ್ಕರ ಒನ್ ಹೆಲ್ತ್ ಅನ್ನೋ ಒಂದು ಆಂಬಿಟ್ ಒಳಗೆ ನಾವೇನಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಿದೀವಿ. ಸೊ ನೋಡ್ರಿ ಪ್ರತಿ ವರ್ಷ ಯುಪಿಎಸ್ಸಿ ಅವ್ರು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಿರ್ತಾರೆ. ಸೊ ನೋಡ್ರಿ ಇತ್ತೀಚೆಗೆ ಗ್ರೀನ್ ಹೈಡ್ರೋಜನ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಿದ್ರು, ಇನ್ ಮುಂದೆನೂ ಕೂಡ ಏನಪ್ಪ ಅಂದ್ರೆ ಜೀನೋಮ್ ಸಿಕ್ವೆನ್ಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ಬಹುದು. ಹಾಗಾಗಿ ಜೀನೋಮ್ ಸಿಕ್ವೆನ್ಸ್ ಮೇಲೆ ನೀವು ಓದೋದು ಮತ್ತೆ ಆರ್ಟಿಕಲ್ಸ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.